ನಮಸ್ಕಾರ. ಡಾಕ್ಟರ್ಸ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ. ವೀಕ್ಷಕರೇ, ನಮ್ಮ ಕಣ್ಣನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಆರೋಗ್ಯದಲ್ಲಿ, ನಮ್ಮ ದೇಹದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಲ್ಲಿ ಕಂಡು ಬಂದಾಗ ನಾವು ಕಣ್ಣಿನ ಮುಖಾಂತರ ತಿಳಿದುಕೊಳ್ಬಹುದು ಅಂತ ವೈದ್ಯರು ಹೇಳುವಂತಹ ಮಾತಿದು. ನಿಮ್ಮಲ್ಲಿ ಏನಾದರೂ ಸ್ವಲ್ಪ ಏರುಪೇರು ಕಂಡಾಗ ಆರೋಗ್ಯದಲ್ಲಿ, ನೀವು ವೈದ್ಯರ ಬಳಿ ಹೋದಾಗ ಅವರು ನಿಮ್ಮ ನಾಲಿಗೆ ಹಾಗೆ ಕಣ್ಣಿನ ಕೆಳಭಾಗವನ್ನ ಪರೀಕ್ಷೆ ಮಾಡಿ ಏನು ಸಮಸ್ಯೆ ಇದೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತಾರೆ. ನಾವು ಕಣ್ಣನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಯಾವೆಲ್ಲ ಆಹಾರವನ್ನ ನಾವು ಸೇವಿಸಬೇಕು, ಯಾವ ತರ ನಾವು ಕಾಪಾಡ್ಕೊಳ್ಬೇಕು, ಈ ಪ್ರತಿಯೊಂದು ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಜೊತೆಗೆ ಇವತ್ತು ನಮ್ಮ ಪ್ಯಾನೆಲ್ ನಲ್ಲಿ ತುಮಕೂರಿನ ಪ್ರತಿಷ್ಠಿತ ಡಾಕ್ಟರ್ ಅಗರ್ವಾಲ್ಸ್ ಆಸ್ಪತ್ರೆಯ ವೈದ್ಯರು ಡಾಕ್ಟರ್ ಗಿರೀಶ್ ರೆಡ್ಡಿ ಜಿಸಿ ಸರ್ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಕಣ್ಣಿನ ಸಮಸ್ಯೆ ಏನಿದೆ, ಅದನ್ನ ಹೇಗೆ ರಕ್ಷಣೆ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಎಲ್ಲರಿಗೂ ಡಾಕ್ಟರ್ಸ್ ಡೇ ಶುಭಾಶಯಗಳು. ಓಕೆ, ನಾನೀಗ ಫಸ್ಟ್ ಇವತ್ತು ಡಾಕ್ಟರ್ಸ್ ಡೇ ಮಾತಾಡ್ತಾ ಇದ್ದೀನಿ ಅಂದರೆ, ಇದು ಪ್ರಮುಖವಾಗಿ ಎಲ್ಲರೂ ಅಂದರೆ ಕಣ್ಣಿನ ಸಮಸ್ಯೆನ ಇಲ್ಲಿ ನೋಡ್ತಾರೆ. ನಾವು ಈ ವಿಚಾರವನ್ನು ಮಾತಾಡೋಕ್ಕಿಂತ ಮೊದಲು ಈಗ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಕಿರು ಪರಿಚಯ ಹೇಳೋದಾದ್ರೆ, ಯಾಕೆ ನೀವು ಡಾಕ್ಟರ್ ಈ ವೃತ್ತಿಯನ್ನು ಆಯ್ಕೆ ಮಾಡಿದ್ರಿ, ಒಂದು ಕಿರು ಪರಿಚಯ ಹೇಳೋದಾದರೆ. ಓಕೆ, ನಾನು ಡಾಕ್ಟರ್ ಗಿರೀಶ್ ರೆಡ್ಡಿ ಅಂತ. ನಾನು ಕ್ಲಿನಿಕಲ್ ಹೆಡ್ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ತುಮಕೂರಲ್ಲಿ ಆ್ಯಸ್ ಎ ಕ್ಲಿನಿಕಲ್ ಹೆಡ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕಣ್ಣಿನ ಸ್ಪೆಷಲಿಸ್ಟು, ಐ ಆಮ್ ಎ ಸರ್ಜನ್ ಆಲ್ಸೋ. ಕಣ್ಣಿನ ಸಂಬಂಧಪಟ್ಟ ಆಪರೇಷನ್ಸ್ ಎಲ್ಲ ಮಾಡ್ತೀನಿ. ನಾನು ಬೇಸಿಕಲಿ ತುಮಕೂರಿನವನೇ. ಸೊ ನಾನು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಗುಂಡಗಲ್ ಗ್ರಾಮದಿಂದ ಬಂದವನು. ಸೊ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಮಾಡಿದೆ ನಾನು. ಇನ್ನೊಂದು, ಹಳ್ಳಿಯಲ್ಲಿ ಓದಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ವಿ. ಅವಾಗ ಎಲ್ಲರಿಗೂ ಒಂದು ಆಸೆ ಇರೋದು ಡಾಕ್ಟರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ತುಂಬ ಜನ ಮನೇಲಿ ಟ್ರೈ ಮಾಡೋದು ಸಿಗಲಿಲ್ಲ, ಬಟ್ ನನಗೆ ಅದೊಂದು ಝೀಲಿತ್ತು, ಒಂದು ಡಾಕ್ಟರ್ ಆಗಬೇಕು, ಐ ಶುಡ್ ರೀಚ್ ದ ಹೈಯೆಸ್ಟ್ ಪೊಸಿಷನ್ ಅನ್ನಂಗೆ. ಸೊ ಅವಾಗ ಇಲ್ಲೇ ತುಮಕೂರಲ್ಲೇ ಓದ್ತಿದ್ದೆ, ಅವಾಗ ಪಿ ಯು ಸಿ ಎಲ್ಲ ಸರ್ವೋದಯ ಕಾಲೇಜಲ್ಲಿ. ಸೊ ಓದಿ ಆಮೇಲೆ ಒಳ್ಳೆ ಮಾರ್ಕ್ಸ್ ಸಿಕ್ತು, ದೆನ್ ಐ ವೆಂಟ್ ಇನ್ ಟು ಮೆಡಿಕಲ್ ಫೀಲ್ಡ್. ಸೊ ಅದಾದಮೇಲೆ ತಿರ್ಗಾ ನಾನು ಸರ್ಜನ್ ಆಗಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ನೈಟ್ ಡ್ಯೂಟಿ ಸ್ವಲ್ಪ ಕಷ್ಟ ಆಗೋದು. ಸೊ ನೈಟೆಲ್ಲ ಸ್ಲಾಗ್ ಔಟ್ ಮಾಡೋದೆಲ್ಲ ತುಂಬ ಒದ್ದಾಟ ಅನಿಸೋದು. ಆಮೇಲೆ ನೋಡಿದಾಗ ನನಗೆ ಆಫ್ತಾಲ್, ಐ ಎಮ್ ಎ ಸರ್ಜನ್ ಕಮ್ ನೈಟ್ ಡ್ಯೂಟೀಸ್ ಅಷ್ಟೊಂದು ಇರೋಲ್ಲ ಅಂದ್ಕೊಂಡು, ಸೊ ಐ ಚೂಸ್ ಎನ್ ಆಫ್ತಾಲ್ಮಾಲಜಿ. ಸೊ ಅದೇ ಥರ ಕಂಟಿನ್ಯೂ ಆಗ್ತಾ ಹೋಯಿತು. ಓಕೆ, ಈಗ ನಾವು ಮೊದಲನೇದಾಗಿ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಾದರೆ, ಕಣ್ಣಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಕಣ್ಣು ಅನ್ನೋದು ಈಗ ಮನುಷ್ಯನ ದೇಹದಲ್ಲಿ ಒಂದು ಪ್ರಮುಖ ಅಂಗಾಂಗ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಈ ಕಣ್ಣನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು, ಯಾವ ಥರ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ. ಓಕೆ, ಸೊ ನೀವು ಹೇಳ್ದಂಗೆ ಅದೇ ಸಂಸ್ಕೃತದಲ್ಲಿ ಒಂದು ವರ್ಡ್ ಇದೆ, ಸರ್ವೇಂದ್ರಿಯಾನಂ ನಯನಂ ಪ್ರಧಾನಂ ಅಂತ. ಸೊ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ತುಂಬ ಮುಖ್ಯವಾದದ್ದು. ಸೊ ಅದರಿಂದನೇ ಇಟ್ಸ್ ಲೈಕ್ ಎ ವಿಂಡೋ ನಮಗೆ, ಅದರಿಂದಲೇ ನಮಗೆ ಪೂರ್ತಿ ಪ್ರಪಂಚ ನೋಡ್ತೀವಿ, ಅದರಿಂದಲೇ ನಾವು ಬೇರೆಯವ್ರಿಗೆ ಆಪರೇಷನ್ ಮಾಡ್ತೀವಿ, ಏನು ತೊಂದರೆ ಇದೆ ಅಂತ ತಿಳ್ಕೊತೀವಿ. ಸೊ ಜನಕ್ಕೂ ಅಷ್ಟೇ, ಪ್ರಪಂಚ ಹೆಂಗಿದೆ ಅಂತ ನೋಡೋದೇ ಕಣ್ಣಿನ ಮುಖಾಂತರ. ಸೊ ಕಣ್ಣೊಂದು ಇಂದ್ರಿಯದಲ್ಲಿ ತುಂಬ ಮುಖ್ಯವಾದ ಆರ್ಗನ್ ನಮಗೆ. ಸೊ ಕಣ್ಣಿನಲ್ಲಿ ತುಂಬ ಸಮಸ್ಯೆಗಳು ಬರ್ತವೆ, ಬಟ್ ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರೋದು ಕಣ್ಣಂದ ತಕ್ಷಣವೇ ಪೊರೆ ಒಂದು ಬರುತ್ತೆ, ಸೊ ಪೊರೆಗೆ ಒಂದು ಆಪರೇಷನ್ ಮಾಡ್ತಾರೆ ಅಷ್ಟೇ. ಸೊ ಬಟ್ ಬೇರೆ ಆರ್ಗನ್ಸಲ್ಲಿ ಯಾವ್ಯಾವ ಥರ ತೊಂದರೆಗಳು ಬರುತ್ತೋ ಅದೇ ಥರ ಸಮಸ್ಯೆಗಳು ಕಣ್ಣಲ್ಲಿ ತುಂಬ ಬರ್ತವೆ. ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಅಂದರೆ, ಈಗ ಕೋವಿಡ್ ಬಂದಾಗಿಂದ ಎಲ್ಲ ಮಕ್ಕಳು ಜಾಸ್ತಿ ಕನ್ನಡಕ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದೊಂದು ದೊಡ್ಡ ಅಪವಾದನೆ ಇದೆ ಈಗ. ಸೊ ಅದೊಂದು ನಿಜಾನೇ, ಡೆಫಿನೆಟ್ಲಿ ಮೊಬೈಲ್ಸು, ಸ್ಕ್ರೀನ್ಸು ಅವೆಲ್ಲ ಜಾಸ್ತಿ ನೋಡಿ ನೋಡಿ ಎಲ್ಲರಿಗೂ ಡೆಫಿನೆಟ್ಲಿ ನಂಬರ್ ಸ್ವಲ್ಪ ಬಂದಿದೆ. ಸೊ ಮುಂಚೆ ನಮ್ಮ ದೊಡ್ಡವರೆಲ್ಲ ಅಷ್ಟೊಂದು ಹಾಕ್ತಿರಲಿಲ್ಲ, ನಮ್ಮ ತಾತ ಅಜ್ಜಿ ಕನ್ನಡಕನೇ ಹಾಕಿಲ್ಲ ಲೈಫಲ್ಲಿ ಅವತ್ತು. ಓಕೆ ಸರ್, ನಾನು ಈ ಪಾಯಿಂಟ್ಗೆ ಬರೋಣ ಅನ್ಕೋತಿದ್ದೆ. ಮುಂಚೆ ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ಹಿರಿಯರು ಅವ್ರಿಗೆ ವಯಸ್ಸಾದ್ರೂ ಕೂಡ ಅವರು ಸ್ಪೆಕ್ಟ್ಸ್ ಹಾಕ್ತಾ ಇರಲಿಲ್ಲ, ಬಟ್ ಈಗ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸ್ಪೆಕ್ಟ್ಸ್ ಹಾಕುವಂತಹ ಪ್ರಸಂಗ ಎದುರಾಗ್ತಾ ಇದೆ. ಹಾಂ, ಇದ್ರ ಬಗ್ಗೆ ಏನು ಹೇಳಿ? ಒಂದು ಡೆಫಿನೆಟ್ಲಿ ಕೋವಿಡ್ ಎಫೆಕ್ಟಿಂದ, ಕೋವಿಡ್ ವೈರಸ್ಸಿಂದ ಅಂತಲ್ಲ, ಕೋವಿಡಿಂದ ಎಲ್ಲರೂ ಮನೇಲಿ ಇರಬೇಕಾಗಿ ಬಂತು. ಸೊ ಆವಾಗ ಸ್ಕೂಲ್ಸ್ಗೂ ಹೋಗ್ತಿರಲಿಲ್ಲ, ಎಲ್ಲ ಆನ್ಲೈನ್ ಕ್ಲಾಸಸ್. ಸೊ ಮೊಬೈಲ್ಸ್ ತುಂಬ ನೋಡಿ 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 ಡೆಫಿನೆಟ್ಲಿ ನಮ್ಮ ಕಣ್ಣಿನ ಬೆಳವಣಿಗೆ, ಯೂಶ್ವಲಿ ನಮ್ಮ ಕಣ್ಣು 18-20 ವರ್ಷದವರೆಗೂ ಗ್ರೋತ್ ಆಗ್ತಿರುತ್ತೆ. ಆ ಟೈಮಲ್ಲಿ ನಾವು ಅಬ್ನಾರ್ಮಲ್ ಆಗಿ ಈ ಥರ ಮೊಬೈಲ್ ಲೈಟ್ಸು, ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡಿ, ಸೊ ಕಣ್ಣಿನ ಸ್ಟಿಮ್ಯುಲೇಷನ್ ಓವರ್ ಆಗಿರುತ್ತೆ ಅವಾಗ. ಸೊ ಓವರ್ ಆದಾಗ ಡೆಫಿನೆಟ್ಲಿ ಕಣ್ಣಿನ ಗ್ರೋತು ಅಬ್ನಾರ್ಮಲ್ ಆಗುತ್ತೆ. ನಾರ್ಮಲ್ ಆಗಿ ಹೆಂಗಾಗಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಸೊ ಆವಾಗ ನಿಮಗೆ ಈ ಥರ ಅಬ್ನಾರ್ಮಲ್ ಪವರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂದು ರೀಸನ್ನು. ಎರಡನೇ ರೀಸನ್ ಏನಂದರೆ, ಮುಂಚೆ ಥರ ನಮ್ಮ ಅಜ್ಜಿ ತಾತ ತೊಗೊತಿದ್ದ ಆ ಥರ ಆಹಾರಗಳು ನಮ್ಗೆ ಈಗಿಲ್ಲ.
ಸೊ ಅದೊಂದು ದೊಡ್ಡ ರೀಸನ್. ಮೂರನೇದು ರೀಸನ್ ಅಂದರೆ ಮುಂಚೆ ಆ್ಯಕ್ಚುಲಿ ಫೈನರ್ ವರ್ಕ್ ಅಷ್ಟೊಂದು ಮಾಡ್ತಿರಲಿಲ್ಲ, ತುಂಬ ಕ್ರೂಡ್ ವರ್ಕ್ ಅಂದರೆ ಅಂದರೆ ಅಗ್ರಿಕಲ್ಚರ್, ನಿಮ್ಗೆ ಅದ್ರಲ್ಲಿ ಫೈನರ್ ವರ್ಕ್ ಬೇಕಿಲ್ಲ. ಸೊ ದೂರ ಕಾಣಿಸ್ಬೇಕಿತ್ತು, ನೇಗಿಲು ಉಳಬೇಕು, ನಿಮಗೆ ನೇಗಿಲು ಎತ್ತಬೇಕು, ಉಳುಮೆ ಮಾಡಬೇಕು, ಅದಕ್ಕೆಲ್ಲ ಕ್ರೂಡ್ ವರ್ಕ್ ವಿಷನ್ ಆದರೆ ಸಾಕಿತ್ತು. ಈಗ 40 ನಂಬರ್ ಅಂತೀವಿ, ಸಾಳೇಶ್ವರ ನಂಬರ್ ಅಂತೀವಿ, 40 ವರ್ಷ ಆದಮೇಲೆ ಎಲ್ಲರಿಗೂ ಬರುತ್ತೆ, ರೀಡಿಂಗ್ ಗ್ಲಾಸಸ್ ಹಾಕ್ಕೊಳ್ಳೇಬೇಕು. ಬಟ್ ಒಬ್ಬ ರೈತ ಅವ್ರ ಮೊಬೈಲ್ ನೋಡಲ್ಲ, ಏನೂ ಇಲ್ಲ, ಸೊ ಅವ್ರಿಗೆ ಸಾಳೇಶ್ವರ ನಂಬರ್ ಬಂದಿದೆ ಅಂತಲೂ ಗೊತ್ತಾಗಲ್ಲ. ಸೊ ಬಟ್ ಅದೇ ಒಬ್ಬರು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಸೊ ಹತ್ತಿರದೃಷ್ಟಿ ಬೇಕೇ ಬೇಕು. ಸೊ ಅವ್ರು 40 ವರ್ಷಕ್ಕೆ ಬರ್ತಾರೆ, ನನಗೆ ಕಾಣಿಸ್ತಾ ಇಲ್ಲ, ನನಗೆ ಗ್ಲಾಸಸ್ ಬೇಕು ಅಂತ. ಸೊ ಆ ಥರ ನಮ್ಮದು ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗ್ತಿದೆ. ಸೊ ಹಾಗಾಗಿ ಇದು ಕಾಣಿಸ್ಕೊತಾ ಇದೆ ಅಷ್ಟೇ. ಇದು ಅಜ್ಜಿ ತಾತ ಅವ್ರಿಗೆ ಇರಲಿಲ್ಲ ಅಂತಲ್ಲ, ಅವ್ರಿಗೂ ಇತ್ತು, ಬಟ್ ಅವ್ರು ಅದನ್ನ ಗಮನಿಸ್ತಿರ್ಲಿಲ್ಲ. ಅವ್ರು ಅದಕ್ಕೋಸ್ಕರ ಯಾವ ಥರ ಅಭ್ಯಾಸ ಆಗಬೇಕು ಆ ಥರ ಅಭ್ಯಾಸ ಆಗೋರು. ಈ ಎಕ್ಸಾಂಪಲ್, ನಾವು ಒಂದು ಡಿಸ್ಟೆನ್ಸಲ್ಲಿ ಟಿ ವಿ ಇಟ್ಟಿದ್ದೀವಿ ಮನೇಲಿ, 10 ಮೀಟ್ರಲ್ಲಿ ಇಟ್ಟಿದ್ದೀವಿ, ನಮ್ಮ ದೃಷ್ಟಿ ಕಡಿಮೆ ಆಯಿತು. ಸೊ ಆವಾಗ ಏನು ಮಾಡ್ತೀವಿ, ಹತ್ತಿರ ಹೋಗ್ತೀವಿ, ಆಟೋಮೆಟಿಕ್ ನಮ್ಮ ಚೇರ್ ಮುಂದೆ ಹೋಗುತ್ತೆ ಹೊರತು ಯಾಕೆ ನಮ್ಗೆ ಕಾಣಿಸ್ತಿಲ್ಲ ಅಂತ ನಾವು ಯಾರು ಯೋಚನೆ ಮಾಡೋಕೆ ಹೋಗಲ್ಲ. ಮುಂದೆ ಹೋಗ್ತೀವಿ, ನೋಡ್ಕೊತೀವಿ, ನಮ್ಮ ಜಾಗನೇ ಬದಲಾಯಿಸ್ಕೊತೀವಿ. ಸೊ ಹಾಗಾಗಿ ಅದು ಸಮಸ್ಯೆ ಇದೆ ಅಂತ ಗೊತ್ತಾಗಲ್ಲ, ಸಮಸ್ಯೆಗೆ ನಮಗೆ ಗೊತ್ತಿಲ್ಲದಂಗೆ ನಾವು ಅದನ್ನ ಪರಿಹಾರ ಕಂಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಈಗ ಆ ಥರ ಆಗಲ್ಲ, ಇಲ್ಲ ಯಾಕೆ ಕಾಣಿಸ್ತಿಲ್ಲ ಅಂತ ಅವರು ಅದನ್ನು ಪರಿಶೀಲನೆ ಮಾಡೋಕೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊತಾರೆ, ಆವಾಗ ಈ ಥರ ನಂಬರ್ ಬಂದಿರೋದು ಗೊತ್ತಾಗುತ್ತೆ, ಸೊ ಆಟೋಮೆಟಿಕ್ಲಿ ಗ್ಲಾಸಸ್ ಹಾಕ್ಕೊತಾರೆ. ಓಕೆ ಸರ್, ಈಗ ಕಣ್ಣಲ್ಲಿ ಒಂದು ಸ್ವಲ್ಪ ಏನಾದರೂ ಹಿಂಗೆ ಡ್ರೈನೆಸ್ಸಿಗೆ ಏನಾದರೂ ಫೀಲ್ ಆದಾಗ ಆವಾಗ ಕಣ್ಣು ಬ್ಲರ್ ಆಗುತ್ತೆ ಅಂತಲೂ ಕೇಳಿರ್ತಿದ್ವಿ ಸಾಮಾನ್ಯವಾಗಿ. ಈಗ ಕಣ್ಣು ಡ್ರೈ ಆದಾಗಲೇ ನಮಗೆ ಬ್ಲರ್ ಆಗಿ ಕಾಣಿಸುತ್ತಾ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಈ ಥರ ಆಗ್ಬೋದಾ? ಓಕೆ, ಸೊ ಈಗ ಡ್ರೈನೆಸ್, ಈಗ ನಮ್ಮ ಕಣ್ಣು ಬ್ಲಿಂಕ್ ಆಗ್ತಿರುತ್ತೆ. ಸೊ 1 ನಿಮಿಷಕ್ಕೆ 15-20 ಸಲ ಬ್ಲಿಂಕ್ ಆಗಬೇಕು. ಸೊ ಎವ್ರಿ ಟೈಮ್ ನಾವು ಬ್ಲಿಂಕ್ ಮಾಡಿದಾಗ್ಲೂ ಹಳೆ ನೀರು ನಮ್ಮ ಕಣ್ಣಲ್ಲಿ ಹರಳೆ ನೀರು ಒಳಗಡೆ ಹೋಗುತ್ತೆ, ಹೊಸ ನೀರು ಫ್ರೆಶ್ ಆಗಿ ಬರುತ್ತೆ. ರೆಪ್ಪೆ ಮುಚ್ಚಿ ತೆಗೆದಾಗ ನಾವು ಮೇಲ್ಗಡೆ ರೆಪ್ಪೆ ಕೆಡೆಯಿಂದ ಒಂದು ಟಿಯರ್ ಫಿಲ್ಮ್ನ ಮೇಲೆ ಎಳ್ಕೊಂಡು ಹೋಗುತ್ತೆ, ಒಂದು ಪದರ ಫಾರ್ಮ್ ಆಗುತ್ತೆ ಕರಿಗುಡ್ಡೆ ಮೇಲೆ, ಆವಾಗ ನಿಮಗೆ ವಿಷನ್ ಕ್ಲಾರಿಟಿ ಬರುತ್ತೆ. ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ, ಅದು ವರ್ಟಿಕಲಿ ಹಿಂಗೆ ನಿಂತಿರುತ್ತೆ ನಿಮಗೆ ಟಿಯರ್ ಫಿಲ್ಮ್, ಅದು ನಿಂತಿರೋದು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಬ್ರೇಕ್ ಆಗುತ್ತೆ. ಅದು ಬ್ರೇಕ್ ಆದ ತಕ್ಷಣವೇ ನಿಮ್ಗೆ ಕಣ್ಣು ಡ್ರೈ ಆಗುತ್ತೆ. ಸೊ ಕಣ್ಣು ಡ್ರೈ ಆಯಿತು ಅಂದರೆ ಆವಾಗ ಮತ್ತೆ ಇನ್ನೊಂದ್ಸರಿ ಹೊಸದಾಗಿ ಬ್ಲಿಂಕ್ ಮಾಡಬೇಕು, ಆವಾಗ ಹೊಸ ಟಿಯರ್ ಫಿಲಮ್ ಬರುತ್ತೆ ನಿಮ್ಗೆ. ಸೊ ನಿಮಗೆ ಟಿಯರ್ ಫಿಲಮ್ ಬ್ರೇಕ್ ಆಯಿತು ಅಂದರೆ ಮುಂದ್ಗಡೆ ಕರಿಗುಡ್ಡೆ ಡ್ರೈ ಆಯಿತು. ಸೊ ಅಲ್ಲಿ ಡ್ರೈ ಆಯಿತು ಅಂದರೆ ನಾವು ಅಲ್ಲೊಂದು ದರ್ಪಣ ಹೋಯಿತು ನಿಮಗೆ, ಅದು ಹೋಯಿತು ಅಂದಾಗ ನಿಮಗೆ ದೃಷ್ಟಿ ಆಟೋಮೆಟಿಕ್ಲಿ ಬ್ಲರ್ ಆಗಿ ಆಗುತ್ತೆ. ನಿಮಗೆ ನಮಗೆ ಒಂದು ದೃಷ್ಟಿ ಬರಬೇಕು ಅಂದರೆ ಮುಂದ್ಗಡೆ ಭಾಗದಿಂದ ಫಸ್ಟು ಲೈಟ್ ಹೋಗೋದು ನಿಮಗೆ ಆ ಟಿಯರ್ ಫಿಲಮ್ಗೆ, ಟಿಯರ್ ಫಿಲಮ್ ಕರಿಗುಡ್ಡೆ ಆಂಟ್ರಿ ಚೇಂಬರ್ ಅಂತೀವಿ, ಅದಾದಮೇಲೆ ಲೆನ್ಸು, ಅಲ್ಲೇ ನಮಗೆ ಪೊರೆ ಬರೋದು, ಹಿಂದ್ಗಡೆ ವಿಟ್ರಿಯಸ್ಸು, ಆಮೇಲೆ ರೆಟಿನ, ಎಲ್ಲನೂ ಕ್ಲಿಯರ್ ಇರಬೇಕು ನಮಗೆ. ಎಲ್ಲನ ಒಂದು ಸಮಸ್ಯೆ ಇತ್ತು ಅಂದರೆ ನಿಮಗೆ ವಿಷನ್ ಕ್ಲಾರಿಟಿ ಬರಲ್ಲ. ಸೊ ಎಲ್ಲದನ್ನೂ ನೀಟಾಗಿ ಆಪ್ಟಿಮಲ್ ಆಗಿರ್ಬೇಕು, ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ. ಈವನ್ ನಮಗೆ ಕಣ್ಣೀರು ಜಾಸ್ತಿ ಆದ್ರೂ ಕಾಣಿಸಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಂಡಾಗಲೂ ದೃಷ್ಟಿ ಇರಲ್ಲ ನಮಗೆ ಜಾಸ್ತಿ, ಅಷ್ಟು ನೀಟಾಗಿ ಕಾಣಿಸಲ್ಲ. ಕಡಿಮೆ ಆದರೂ ಸಮಸ್ಯೆ, ಜಾಸ್ತಿ ಆದರೂ ಸಮಸ್ಯೆ. ಸೊ ಡಯಟ್ ಬಗ್ಗೆ ಹೇಳ್ತಲ್ಲ, ಯು ಶುಡ್ ಹ್ಯಾವ್ ಎ ಬ್ಯಾಲೆನ್ಸ್ಡ್ ಡಯಟ್ ಅಂತ. ಸೊ ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್ಡ್. ಸರಿ, ಈಗ ಈ ಕಣ್ಣಿನ ಸಮಸ್ಯೆ ಅನ್ನೋದು ಮೇನ್ಲಿ ನೋಡಬೇಕಾದ್ರೆ ಸ್ಟೂಡೆಂಟ್ಸ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಒಬ್ಬ ವಿದ್ಯಾರ್ಥಿ ಈಗೇನೋ ಓದಬೇಕಾಗಿತ್ತು ಅಂತಂದರೆ, ಏನೋ ರೀಡ್ ಮಾಡಬೇಕೇನೋ ಬರಿಬೇಕಾಗಿತ್ತು ಅಂತಂದಾಗ ಆಲ್ಮೋಸ್ಟ್ ಓದೋವಾಗಲೇ ಈ ಸಮಸ್ಯೆ, ಎಷ್ಟು ಅಂತರದಲ್ಲಿ ಪುಸ್ತಕವನ್ನು ಇಟ್ಕೊಂಡು ಓದಬೇಕು ಒಬ್ಬ ವಿದ್ಯಾರ್ಥಿ ಏನಾದರೂ ಓದುವ ಸಂದರ್ಭದಲ್ಲಿ? ಓಕೆ, ಓವರಾಲ್ ಈಗ ಸ್ಟೂಡೆಂಟ್ಸ್ ಪಾಪ್ಯುಲೇಷನಲ್ಲಿ ಈ ಥರ ನಂಬರ್ ಜಾಸ್ತಿ ಬರೋದು, ಕಣ್ಣು ಉರಿ ಆಗೋದು, ಕೆಂಪಾಗೋದು, ಓದೋಕ್ಕಾಗ್ತಿಲ್ಲ ಅನ್ನೋದು, ಬೇಗ ತಲೆನೋವು ಬರ್ತಿದೆ ಅಂತ ಬೇಗ ಮಲಗಿಬಿಡೋದು, ಈ ಥರ ಸಮಸ್ಯೆಗಳು ಆಫ್ ಲೈಟ್ ನಮಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಸೊ ಓನ್ಲಿ ಒನ್ ಥಿಂಗ್ ಈಸ್ ಲೈಕ್, ನಾವು ಮನುಷ್ಯರು ಹೆಂಗಂದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ. ಸೊ ಈಗ ಒಬ್ಬ ಮನುಷ್ಯ ನಿಮಗೆ 50 ಡಿಗ್ರಿಯಲ್ಲೂ ಬದುಕ್ತಾನೆ, -40 ಡಿಗ್ರಿಯಲ್ಲೂ ಬದುಕ್ತಾನೆ. ಸೊ ಅಡಾಪ್ಟೇಷನ್ ಆಗಬೇಕು. ಸೊ ಅಡಾಪ್ಟ್ ಆಗಲಿಲ್ಲ, ನಾವು ಉಳಿಯೋಕ್ಕಾಗಲ್ಲ. ಅದೇ ಥರ ನಮಗೀಗ ಗ್ಲಾಸಸ್, ಈಗ ಹೊಸದಾಗಿ ಗ್ಯಾಜೆಟ್ಸ್ ಬಂದಿದ್ದಾವೆ, ಮೊಬೈಲ್ ಯೂಸೇಜ್ ಮಾಡಬೇಕು, ಲ್ಯಾಪ್ಟಾಪ್ ಯೂಸ್ ಮಾಡಬೇಕು, ಫ್ಯೂಚರ್ ಇರೋದೇ ನಮಗೆ ಕಂಪ್ಯೂಟರ್ಸು. ಎವ್ರಿಬಡಿ, ಈವನ್ ನಂದು ಐ ಆಮ್ ನಾಟ್ ರಿಲೇಟೆಡ್ ಟು ಕಂಪ್ಯೂಟರ್ ವರ್ಲ್ಡ್. ಸೊ ಡಾಕ್ಟರ್ ಆದರೂ ನಾವು ಕಂಪ್ಯೂಟರ್ಸಲ್ಲೇ ಎಲ್ಲ ಎಂಟರ್ ಮಾಡೋದು, ಒಂದು ಪೇಷಂಟ್ ಬಂದಾಗ ಅವ್ರ ಮಾಹಿತಿ ಎಲ್ಲ ಕಂಪ್ಯೂಟರ್ಲ್ಲೇ ಇರುತ್ತೆ, ಅದೆಲ್ಲ ಎಂಟರ್ ಮಾಡ್ತೀವಿ, ಅದರಲ್ಲೇ ಪ್ರಿಂಟೌಟ್ ತೊಗೊಂಡು ಅವ್ರಿಗೆ ಕೊಡ್ತೀವಿ. ಸೊ ವಿ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆನ್ ಸ್ಕ್ರೀನ್ಸ್. ಸೊ ಈ ಸ್ಕ್ರೀನ್ಸ್ಗೂ ನಾವು ಅಭ್ಯಾಸ ಆಗಬೇಕು. ಸೊ ಒಂದು ಯಾವ ಥರ ಅಂದರೆ, ಸ್ಕ್ರೀನ್ ಜಾಸ್ತಿ ನೋಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ನಿಮಿಷಕ್ಕೆ ಒಂದು 15-20 ಟೈಮ್ಸ್ ನಾವು ಬ್ಲಿಂಕ್ ಮಾಡ್ತಿರ್ತೀವಿ. ಸೊ ಅದು ಕಡಿಮೆ ಆಗುತ್ತೆ ಆಟೋಮೆಟಿಕಲಿ. ಸೊ ಫ್ರೀಕ್ವೆಂಟಾಗಿ ಬ್ಲಿಂಕ್ ಮಾಡ್ತಾ ಇರಬೇಕು. ಎರಡನೇದು, ನಮಗೆ ಎ ಸಿ ಮತ್ತು ವಾರ್ಮರ್ಸು ಇಲ್ಲ ಕೂಲರ್ಸು ಜಾಸ್ತಿ ಇತ್ತು ಅಂದರೆ ನಮ್ಗೆ ಅದನ್ನ ಕಣ್ಣಿನಲ್ಲಿರೋ ನೀರಿನ ಅಂಶನ ಎಳೆದು ಬಿಡುತ್ತದೆ. ಸೊ ಹಂಗಾಗಿ ಅದನ್ನು ಮ್ಯಾಕ್ಸಿಮಮ್ ಆದಷ್ಟು ಅವಾಯ್ಡ್ ಮಾಡಬೇಕು.
ಇಲ್ಲ ಸಪೋಸ್ ನೀವು ಒಂದು ಸೆಂಟ್ರಲೈಸ್ ಎ ಸಿ ರೂಮಲ್ಲೇ ಕೂತಿದ್ದೀರಾ ಅಂದಾಗ ಅಟ್ಲೀಸ್ಟ್ ಡೈರೆಕ್ಟ್ ನಾವು ಎ ಸಿ ಡಕ್ಟ್ ಕೆಳಗಡೆ ಕೂತ್ಕೊಂಡು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಹೈಡ್ರೇಷನ್ ಇಂಪ್ರೂವ್ ಮಾಡ್ಕೋಬೇಕು, ಚೆನ್ನಾಗಿ ನೀರು ಕುಡಿಬೇಕು ಆ್ಯಂಡ್ ಫ್ರೂಟ್ಸ್ ಚೆನ್ನಾಗಿ ತಿನ್ನಬೇಕು ಸೊ ದಟ್ ನಿಮಗೆ ವಾಟರ್ ರಿಟೈನ್ ಆಗ್ತಾ ಇರುತ್ತೆ. ಆ್ಯಂಡ್ ಜನ್ರಲಿ ಈ ಸಿಸ್ಟಮ್ ವರ್ಕ್ ಯೂಶಲಿ ಹೇಳೋದು ಯಾರು ಐ ಟಿ ಅವ್ರನ್ನ ಕೇಳೋದು ನಿಮಗೆ ಮಿನಿಮಮ್ 6 hours ಅಂತಾರೆ, ಮ್ಯಾಕ್ಸಿಮಮ್ ಸರ್ 10 hours, ಸಮಟೈಮ್ಸ್ 12 hours ಹೋಗುತ್ತೆ ಅಂತಾರೆ. ಅವಾಗ ಲಾಂಗ್ ಅವರ್ಸ್ ನೀವು ವರ್ಕ್ ಮಾಡ್ಬೇಕಾದ್ರೆ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಕೊಡ್ತಿರ್ಬೇಕು. ದರ್ ಇಸ್ ಒನ್ ಸಿಂಪಲ್ ಎಕ್ಸಸೈಸ್ ಕಾಲ್ 20-20-20 ಅಂತ, ಅಂದರೆ ಒಂದು 20 ನಿಮಿಷ ನೀವು ಕೆಲಸ ಮಾಡಿದ್ಮೇಲೆ ಅಂದರೆ ಇನ್ ಫ್ರಂಟ್ ಆಫ್ ಸ್ಕ್ರೀನ್ಸ್ ಎನಿ ಸ್ಕ್ರೀನ್, ಸೊ ಒಂದು 20 ಸೆಕೆಂಡ್ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಅದಾದಮೇಲೆ 20 ನಿಮಿಷ ವರ್ಕ್ ಮಾಡಿ. ಅದಾದಮೇಲೆ ಒಂದು 20 meters ದೂರ ಇರೋವಂಥದ್ದು ಎನಿ ಆಬ್ಜೆಕ್ಟ್ ಅಂದರೆ ಯು ಆರ್ ಎಕ್ಸಸೈಸಿಂಗ್ ಡಿಸ್ಟೆನ್ಸ್ ವಿಷನ್, ನೀವು ಬರೀ ಸಿಸ್ಟಮ್ ನೋಡ್ತೀರಾ ಬರೀ ಹತ್ತಿರ ದೃಷ್ಟಿ ನೋಡ್ತಿರ್ತೀರ, ಸೊ 20 meters ದೂರ ಇರೋಂಥ ಆಬ್ಜೆಕ್ಟ್ನ ಒಂದು 20 seconds ಒಂದು ಸ್ವಲ್ಪ ದಿಟ್ಟಿಸಿ ನೋಡಿ, ಅದಾದಮೇಲೆ 20 ನಿಮಿಷ ವರ್ಕ್ ಮಾಡಿ, ದೆನ್ 20 seconds ಐ ಕ್ಲೋಸ್ ಮಾಡಿ, ಆಮೇಲೆ 20 ನಿಮಿಷ ವರ್ಕ್ ಮಾಡಿ, ದೆನ್ 20 seconds ಡಿಸ್ಟೆನ್ಸ್ ಇರೋದು ನೋಡ್ತಾರೆ. ಇದು ಇನಿಷಿಯಲಿ ಸ್ವಲ್ಪ ಕಂಬರ್ಸಮ್ ಅನಿಸ್ಬೋದು, ಸ್ವಲ್ಪ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ಒಂಥರ ಹ್ಯಾಬಿಚುವಲ್ ಆಗ್ಬಿಡುತ್ತೆ. ಆವಾಗ ಇನ್ ಬಿಟ್ವೀನ್ ನಿಮಗೆ ಮುಂಚೆ ಡೆಫಿನೇಷನ್ ಆಫ್ ರೆಸ್ಟ್ ಅಂದ್ರೇ ಚೇಂಜ್ ಆಫ್ ವರ್ಕ್ ಈಸ್ ನಥಿಂಗ್ ಬಟ್ ರೆಸ್ಟ್ ಅಷ್ಟೆ. ನೀವು ಮಧ್ಯೆ ಕೆಲಸ ಚೇಂಜ್ ಮಾಡ್ತೀರ, ಕಣ್ಣು ಮುಚ್ಕೊತಿದ್ದೀರಾ, ದೂರದ ನೋಡ್ತಿದ್ದೀರಾ, ಹತ್ತಿರದ ನೋಡ್ತಿದ್ದೀರಾ, ಸೊ ನಿಮ್ಗೆ ಆಟೋಮೆಟಿಕಲಿ ರೆಸ್ಟ್ ಸಿಕ್ತು. ಸೊ ಈ ಥರ ಅಭ್ಯಾಸ ಆಗೋದ್ರಿಂದ ನಿಮಗೆ ಕಣ್ಣಿನ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸರಿ, ಈಗ ರೆಗ್ಯುಲರ್ ಆಗಿ ಸ್ಪೆಕ್ಟ್ಸ್ ಹಾಕ್ತಾ ಇರ್ತಾರಲ್ಲ ಕೆಲವರು, ಸೊ ಅದರಿಂದ ಏನು ಸಮಸ್ಯೆ ಆಗಲ್ವಾ ರೆಗ್ಯುಲರ್ ಆಗಿ ಹಾಕೋದ್ರಿಂದ? ಈಗ ನಾವು ಕನ್ನಡಕ ಕೊಟ್ಟಿದ್ದೀವಿ ಅಂದರೆ ಒಂದು ಪೇಷಂಟ್ಗೆ ಇಷ್ಟು ದೃಷ್ಟಿ ಇದೆ, ಒಂದು 60% ದೃಷ್ಟಿ ಇದೆ, ಕನ್ನಡಕ ಕೊಟ್ಟರೆ ಅವ್ರಿಗೆ 100% ದೃಷ್ಟಿ ಬರುತ್ತೆ. ಸೊ ಅವರು 60%ಅಲ್ಲೇ ಮ್ಯಾನೇಜ್ ಮಾಡ್ತೀವಿ ಅನ್ನಂಗಿದ್ರೆ ಓಕೆ ವೆಲ್ ಆ್ಯಂಡ್ ಗುಡ್. ಈಗ ಹಳೆ ಕಾಲದ ಅಜ್ಜಿ ತಾತ ಹೇಳ್ತಿದ್ವಲ್ಲ, ಸೊ ಅವ್ರು ಹಾಕ್ತಿರಲ್ಲ ಬಟ್ ಮ್ಯಾನೇಜ್ ಮಾಡ್ತಿದ್ರು ಅವರು, ಇಲ್ಲ ನಮ್ಗೆ ಆಗ್ತಾ ಇಲ್ಲ, ವಿ ನೀಡ್ 100% ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಇಂದ ನಮ್ಗೆ. ಸೊ ನಮ್ಮ ಫೈನಲ್ ವರ್ಕ್ ಇಲ್ಲ, ನಮ್ಗೆ 60%ಅಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ, 100% ಬೇಕು ಅಂದರೆ ಹಾಕಲೇಬೇಕಾಗುತ್ತೆ. ಇನ್ನೊಂದು, ಒಂದು ವಯಸ್ಸು ಆದಮೇಲೆ, ಒಂದು 18-20 years ಆದಮೇಲೆ ನಂಬರ್ ಸ್ಟೇಬಲ್ ಆಗ್ಬಿಡುತ್ತೆ, ಅದು ಚೇಂಜಸ್ ಆಗೋ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ ಇರುತ್ತೆ. ಆವಾಗ ನೀವು ಹಾಕಿದ್ರು ಹಾಕಲಿಲ್ಲ ಅಂದ್ರೂ ನಿಮ್ಮ ವಿಷನ್ ಅಷ್ಟೇ ಇರುತ್ತೆ, ಬಟ್ ಹಾಕ್ಕೊಂಡಾಗ ನಿಮ್ಗೆ ಕಂಫರ್ಟ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ನಮ್ಮ ಪೇಷಂಟ್ಸ್ಗೆಲ್ಲ ಯು ವಾಂಟ್ ಟು ವರ್ಕ್ ವಿತ್ 60% ಎಫಿಕೇಸಿ ಆರ್ 100% ಎಫಿಕೇಸಿ ನೋಡ್ಕೊಂಡು ಡಿಸೈಡ್ ಮಾಡಿ ಅಷ್ಟೆ. ಓಕೆ, ಈಗ ಎಲ್ಲರ ಮನೆಯಲ್ಲೂ ಮಕ್ಕಳು ಇತ್ತೀಚೆಗೆ ಮೊಬೈಲ್ ಫೋನ್ಗಳು ಯೂಸ್ ಮಾಡೋದು ಸಾಮಾನ್ಯ ಆಗಿಬಿಟ್ಟಿದೆ, ಇದರಿಂದ ದೊಡ್ಡವರು ಕೂಡ ಮನೆಯಲ್ಲಿ ಅದೇ ಥರ ಯೂಸ್ ಮಾಡ್ತಾರೆ. ಸೊ ರಾತ್ರಿ ಎಲ್ಲ ಈ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಬ್ರೈಟ್ನೆಸ್ ಎಲ್ಲ ಫುಲ್ ಇಟ್ಕೊಂಡು ನೋಡ್ತಿರ್ತಾರೆ, ಡೇಯಲ್ಲೆಲ್ಲ ವರ್ಕ್ ಮಾಡಿರ್ತಾರೆ ಕೆಲವರು ದೊಡ್ಡವರು ಅಂತ ಬಂದಾಗ, ಸೊ ಇದರಿಂದ ಏನೆಲ್ಲ ಹಾನಿಗಳಾಗುತ್ತೆ ಅಂತ? ಓಕೆ, ಅದು ಹೇಳೋದು ಮರ್ತೆ, ಆಕ್ಯುಲರ್ ಹೈಜಿನಲ್ಲಿ ದಿಸ್ ಪ್ಲೇಸ್ ಮೋಸ್ಟ್ ಇಂಪಾರ್ಟೆಂಟ್ ರೋಲ್. ನಮಗೆ ಕಣ್ಣು ಆ್ಯಕ್ಚುಲಿ ಈ ಥಿಯೇಟರ್ ಎಫೆಕ್ಟ್ಸ್ ಅನ್ನೋದು ಜಾಸ್ತಿ ಮಾಡ್ಕೋಬಾರ್ದು ನಾವು. ಈಗ ನಮ್ಮ ಕಣ್ಣಿನ ಹೆಂಗಂದ್ರೆ ಪಾಪ ಇರುತ್ತೆ, ನಿಮಗೆ ಅದು ರೆಗ್ಯುಲೇಟ್ ಮಾಡ್ತಿರುತ್ತೆ ಲೈಟ್ ಒಳಗಡೆ ಎಷ್ಟು ಹೋಗ್ಬೇಕು ಅಂತ. ಲೈಟ್ ಜಾಸ್ತಿ ಆಯಿತು ಚಿಕ್ಕದಾಗುತ್ತದೆ, ಆವಾಗ ಲೈಟ್ ಒಳಗಡೆ ಹೋಗೋದು ಕಡಿಮೆ ಆಗುತ್ತೆ. ಸೊ ಲೈಟ್ ಕಡಿಮೆ ಇತ್ತು, ಸೊ ಡಾರ್ಕ್ ಅಡಾಪ್ಟೇಷನ್, ಒಂದು ಥಿಯೇಟರ್ ಸಡನ್ ಆಗಿ ಎಂಟರ್ ಆದಾಗ ನಮಗೆ ಪಾಪೆ ದೊಡ್ಡದಾಗುತ್ತೆ. ಸೊ ಸೈಡಲ್ಲಿ ಎಷ್ಟೆಷ್ಟು ಲೈಟ್ ಇರುತ್ತೆ ಅದನ್ನ ಅಬ್ಸರ್ವ್ ಮಾಡಿಕೊಂಡು ನಮ್ಗೆ ನಿಧಾನ ಕಾಣ್ತಕ್ಕೆ ಶುರುವಾಗುತ್ತೆ. ಸೊ ಓಕೆ, ಸೊ ಇದು ಡಲ್ ಲೈಟಲ್ಲಿ ನಾವು ಜಾಸ್ತಿ ಹೋದಾಗ ರೆಟಿನಾ ಸೈಡಲ್ಲಿ ಪೆರಿಫೆರಲ್ ರೆಟಿನಾ ಅಂತೀವಿ, ಅದು ಸ್ಟಿಮ್ಯುಲೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಗೆ ಅಷ್ಟು ನೆಸೆಸಿಟಿ ಇರಲ್ಲ, ಸೊ ಅದನ್ನು ನಾವು ಜಾಸ್ತಿ ಸ್ಟಿಮ್ಯುಲೇಟ್ ಮಾಡಿದಷ್ಟು ಕಣ್ಣು ಎಕ್ಸ್ಪ್ಯಾಂಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಬ್ನಾರ್ಮಲಿ, ಆವಾಗಲೇ ನಿಮ್ಗೆ ಮಯೋಪಿಯಾ ಜಾಸ್ತಿ ಬರೋದು. ಸೊ ಥಿಯೇಟರ್ ಎಫೆಕ್ಟ್ಸ್ ಬಿಟ್ಟಾಕ್ಬೇಕು. ಓಕೆ, ಸೊ ನೈಟ್ ಟೈಮ್ ಯೂಶಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಮಕ್ಕಳು ಹೇಳೋದಷ್ಟೇ, ನೈಟ್ ಟೈಮ್ ಮೊಬೈಲ್ಸ್ ಆನ್ ಮಾಡಿಕೊಂಡು ಲೈಟ್ಸ್ ಆಫ್ ಮಾಡಿ ಮೊಬೈಲ್ಸ್ ನೋಡೋದು, ಲ್ಯಾಪ್ಟಾಪ್ ನೋಡೋದು ಬಿಟ್ಬಿಡಿ. ನೀವು ಏನೋ ಒಂದು ನೋಡ್ತಿರ್ತೀರಾ ಅಂದರೆ ನಿಮಗೆ ಲೈಟ್ಸ್ ಬ್ರೈಟ್ ಇರಬೇಕು, ಸರೌಂಡಿಂಗ್ ಬ್ರೈಟ್ ಇರಬೇಕು, ಒಳ್ಳೆ ಲ್ಯೂಮಿನಸ್ ಇರಬೇಕು ನಿಮಗೆ, ಆವಾಗ ಸಿಸ್ಟಮ್ಸ್ ನೋಡಿ. ಇಲ್ಲ ಸಿಂಗಲ್ ಫೇಸಲ್ಲಿತ್ತು, ಲೈಟ್ಸ್ ಕಡಿಮೆ ಇತ್ತು, ಓದಕ್ಕೆ ಹೋಗ್ಬಿಡಿ, ಬರೆಯಕ್ಕೆ ಹೋಗ್ಬಿಡಿ, ಮಲ್ಕೊಂಬಿಡಿ. ಸೊ ದಟ್ ಈಸ್ ಅ ಬೆಸ್ಟ್ ಅಡ್ವೈಸ್ ದಟ್ ಐ ಕ್ಯಾನ್ ಗಿವ್. ಈಗ ಕಣ್ಣಿಗೆ ನಾವು ಪ್ರಮುಖವಾದಂತಹ ಆಹಾರ ಪದಾರ್ಥಗಳನ್ನು ಸೇವಿಸ್ತೀವಿ, ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಕಣ್ಣಿಗೆ ಬೇಕಾದಂಥದ್ದು? ಓಕೆ, ಎಲ್ಲರೂ ಹೇಳಿದ್ರು ಕ್ಯಾರೆಟ್ ತಿಂದರೆ ಒಳ್ಳೆಯದು ಕಣ್ಣಿಗೆ ಅಂತ. ಸೊ ಅದು ಕೆಲವು ಏಜ್ವರೆಗೂ ಅಷ್ಟೇ, 5 ವರ್ಷ ಒಳಗಡೆ ಮಕ್ಕಳಿಗೆ ಕ್ಯಾರೆಟ್ ಎಲ್ಲ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ, ಬಟ್ ಓವರಾಲ್ ಎಲ್ಲರಿಗೂ ಕ್ಯಾರೆಟ್ ಬೇಕೇ ಬೇಕು. ಸೊ ವೈಟಮಿನ್ ಎ ಅನ್ನೋದು ಸಿ ಅನ್ನೋದು ಎರಡೂ ಇರುತ್ತೆ ಯಥೇಚ್ಛವಾಗಿ, ಅದರಲ್ಲಿ ಎಲ್ಲರೂ ತಿನ್ನಬೇಕು. ಎನಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ತರಕಾರಿಗಳು, ಹಸಿ ತರಕಾರಿನೇ ಆಗಲಿ, ಹೆಚ್ಚಿಗೆ ಯಥೇಚ್ಛವಾಗಿ ತಿನ್ನೋದ್ರಿಂದ ಕಣ್ಣಿಗೆ ಅಂತಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಸ್ಪೆಸಿಫಿಕ್ ಆಗಿ ಕಣ್ಣಿಗೆ ಅಂತ ಸ್ಪೆಷಲಾಗಿ ಏನೂ ಇರಲ್ಲ, ನೀವು ವೆಜಿಟೇಬಲ್ಸ್ ಚೆನ್ನಾಗಿ ತಿಂತಿದ್ದೀರಾ ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ಅಡಿಷ್ನಲಿ ಯೂಶಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತೀವಿ ಕಣ್ಣಿಗೆ ಸಪ್ರೇಟ್ ಆಗಿ, ಅಂದರೆ ನೀವು ಸ್ವಲ್ಪ ಫಿಶು, ಫಿಶ್ ಲಿವರ್ ಆಯಿಲ್ಸು, ಸೀ ಫುಡ್ಸ್ ಎಲ್ಲ ತಿಂದರೆ ಒಳ್ಳೆಯದು. ನಾವೀಗ ಕಣ್ಣಿನ ಐಸೈಟನ್ನು ನಾವು ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ಏನೆಲ್ಲ ಮಾಡಬೇಕು ಅಂತ?
ಈ ಮಿಸ್ಕನ್ಸೆಪ್ಷನ್ಸ್ ತುಂಬ ಇದ್ದಾವೆ. ಕೆಲವರು ಪೊರೆನ ಜಸ್ಟ್ ಡ್ರಾಪ್ಸ್ ಹಾಕಿ ಕರೆಸ್ಕೋಬೋದು, ಇಲ್ಲ ಎಕ್ಸಸೈಸ್ ಮಾಡಿಬಿಟ್ಟು ಕರೆಸ್ಕೋಬೋದು, ಸೊ ಆಪರೇಷನ್ ಬೇಕಿರಲ್ಲ ಪೊರೆಗೆ. ಸೊ ಈ ಥರ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ಇದೆ. ಮೊದಲೇ ಹೇಳಿದಂಗೆ ಇವೆಲ್ಲ ಮಿಸ್ಕನ್ಸೆಪ್ಷನ್ಸ್ ನಿಮ್ಮ ಮಗುಗೆ ತುಂಬ ಹೇಳ್ಕೊಡ್ತಾರೆ. ಈಗ -2 ಪವರ್ ಇದೆ, ನಾವು ಕಣ್ಣಿನ ಎಕ್ಸಸೈಸ್ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ, ಬಟ್ ಅವ್ರು ಹೇಳೋದೇನು ಟೆಸ್ಟ್ ಮಾಡ್ಸೋಕೆ ಹೋಗ್ಬೇಡಿ, ಕಣ್ಣಿಗೆ ಯಾವುದ್ರ ಥರ ಡ್ರಾಪ್ಸ್ ಹಾಕೋಕೆ ಹೋಗ್ಬೇಡಿ. ಈಗ -2 ಇರೋನು ಶಾರ್ಟ್ ಸೈಟೆಡ್ನೆಸ್, ಅವ್ನಿಗೆ ಹತ್ರ ಚೆನ್ನಾಗೇ ಕಾಣಿಸುತ್ತೆ, ಅವ್ನ ಸಮಸ್ಯೆ ಇರೋದೇ ದೂರದ್ದು. ನೀವು ದೂರ ಸಮಸ್ಯೆ ಇದೆ ಅಂತ ಟೆಸ್ಟ್ ಮಾಡೋದಾಗಲೇ ಗೊತ್ತಾಗೋದು, ಬಟ್ ಇವ್ರು ಹೇಳೋದೇನು ನೀವು ಟೆಸ್ಟ್ ಮಾಡ್ಸೋಕೆ ಹೋಗ್ಬೇಡಿ, ಡ್ರಾಪ್ಸ್ ಹಾಕೋಕೆ ಹೋಗ್ಬೇಡಿ, ಟೆಸ್ಟ್ ಮಾಡಿಸ್ದಾಗಲೇ ಅದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದು. ಸೊ ನೀವು ಆ ಮಗುನ ಹಾಗೆ ಬಿಟ್ಟರೆ ಅದು ನಂಬರ್ ಬೆಳ್ಕೊಂಡು ಹೋಗ್ತಾ ಹೋಗುತ್ತೆ ಹೊರತು ಅದು ಯಾವತ್ತೂ ಕಡಿಮೆ ಅಂತೂ ಆಗಲ್ಲ. ಸೊ ಹಂಗಾಗಿ ಪ್ರಾಬ್ಲಮ್ ಇತ್ತು ನಿಮಗೆ, ಮಯೋಪಿಯಾ ಹೈಪ್ರೋಪಿಯಾ ಏನೋ ಒಂದು ಇತ್ತು ಅಂದರೆ ಕನ್ನಡಕ ಹಾಕ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ ಅಷ್ಟೆ. ಸೊ ಪೊರೆಯದು ಅಷ್ಟೇ, ಎಕ್ಸಸೈಸಿಂದ ನಾವು ಪೊರೆಯನ್ನು ತೆಗೆದು ಬಿಡ್ತೀವಿ, ವಿತೌಟ್ ಆಪರೇಷನ್ ಸರಿ ಹೋಗುತ್ತೆ, ಅವೆಲ್ಲ ಮಿಸ್ಕನ್ಸೆಪ್ಷನ್ಸ್. ಸೊ ಪೊರೆ ಒನ್ಸ್ ಬಂತು ಅಂದ್ರೆ ನಿಮ್ಗೆ ಆಪರೇಷನ್ ಮಾಡೇ ತೆಗಿಬೇಕು. ಲೇಸರ್ ಟ್ರೀಟ್ಮೆಂಟ್ ತಗೊಂತಾರೆ ಇತ್ತೀಚೆಗೆ, ಜಾಸ್ತಿ ಜನ ತಗೊಂಡಿರ್ತಾರೆ ಕಣ್ಣಿಗೆ ಅಂತ, ಅದರಿಂದ ಆಗುವಂತಹ ರಿಸ್ಕ್ಗಳು ಹೇಗಿದೆ ಅಥವಾ ಅದರಿಂದ ಬೆನಿಫಿಟ್ಸ್ ಇದೆಯಾ ಏನು? ಲೇಸರ್ಸ್ ಅಂದರೆ ನಾವು ಕಣ್ಣಲ್ಲಿ ಎಲ್ಲ ಭಾಗದಲ್ಲೂ ಲೇಸರ್ಸ್ ಉಪಯೋಗಿಸ್ತೀವಿ. ಒಂದು ಪವರ್ ಕರೆಕ್ಷನ್ಗೆ ನೀವು ಕೇಳ್ತಿರೋದು, ಮಯೋಪಿಯಾ ಇತ್ತು ಹೈಪ್ರೋಪಿಯಾ ಇತ್ತು ಅದಾದಮೇಲೆ ಕೆಲವು 18-20 ಇಯರ್ಸ್ ಆದಮೇಲೆ ಲೇಸರ್ ಲ್ಯಾಸಿಕ್ ಅಂತ ಹೇಳ್ತೀವಿ. ಸೊ ಲೇಸರ್ ಕರೆಕ್ಷನ್ ಮಾಡ್ತೀವಿ, ಮಾಡಿಬಿಟ್ಟು ನಂಬರ್ನ ತೆಗೆದಾಕ್ತೀವಿ, ಮತ್ತೆ ಅವರು ಕನ್ನಡಕ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಮುಂಚೆ ಎಲ್ಲ ಆ್ಯಕ್ಚುಲಿ ತುಂಬ ಕ್ರೂಡ್ ಮೆಥಡ್ಸ್ ಇತ್ತು. ಸೊ ಅಡ್ವಾನ್ಸ್ಮೆಂಟ್ ಆಗ್ತಾ ಆಗ್ತಾ ಮುಂಚೆ ಎಲ್ಲ ನಮಗೆ PRK ಇತ್ತು, ಆಮೇಲೆ ಬ್ಲೇಡ್ ಲ್ಯಾಸಿಕ್ ಬಂತು, ಆಮೇಲೆ ಫೆಮ್ಟೋಲ್ಯಾಸಿಕ್ ಬಂತು, ಸ್ಮೈಲ್ ಬಂತು. ಸೊ ಈಗ ತುಂಬ ಇನೋವೇಷನ್ಸ್ ಆಗ್ತಿದೆ. ನಿಮಗೊಂದು ಲ್ಯಾಸಿಕ್ ವಿಚಾರದಲ್ಲೇ ನೋಡಿಕೊಂಡ್ರೆ ಲಾಸ್ಟ್ ಒಂದು 13-14 ವರ್ಷದಿಂದ ತುಂಬ ರೆವಲ್ಯೂಷನ್ಸ್ ಆಗಿದ್ದಾವೆ. ಸೊ ಸ್ಟಾರ್ಟಿಂಗ್ ಫ್ರಮ್ RK ಅಂತ ಹೇಳ್ತೀವಿ, ರೇಡಿಯಲ್ ಕರೆಟೋಟಮಿ ಅಂತ ಫಸ್ಟ್ ಸ್ಟಾರ್ಟ್ ಆಗಿದ್ದು, ಅದರಿಂದ ಹಿಡಿದು ಈಗ ಆಲ್ಮೋಸ್ಟ್ ನಮಗೊಂದು 15-16 ಪ್ರೊಸೀಜರ್ಸ್ ಇದ್ದಾವೆ. ಜಸ್ಟ್ ದಿಸ್ ಇಸ್ ಓವರ್ ಅ ಪೀರಿಯಡ್ ಆಫ್ 13-14 ಇಯರ್ಸ್ ಇಷ್ಟು ಪ್ರೊಸೀಜರ್ಸ್ ಆ್ಯಡ್ ಆನ್ ಆಗಿದೆ, ಇನೋವೇಷನ್ಸ್ ಇಷ್ಟೊಂದು ಆಗಿದೆ ನಮಗೆ. ಸೊ ಈಗ ನಾವು ಮಾಡ್ತಿರೋ ಸ್ಕ್ರೀನಿಂಗ್ ಆಗಲಿ, ಈಗ ಮಾಡ್ತಿರೋ ಪ್ರೊಸೀಜರ್ಸ್ ಆಗಲಿ, ಸೊ ಅದರಲ್ಲಿ ನಿಮಗೆ ಸೇಫ್ಟಿ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಈಗ ನಮ್ಮ ಒಂದು ಪೇಷೆಂಟ್ಗೆ ಒಂದು ಪರ್ಟಿಕ್ಯುಲರ್ ಇದು ಚೆನ್ನಾಗಿ ಸೆಟ್ ಆಗುತ್ತೆ ಅಂದಾಗ ಅದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈಗ ಇದೇ ಸೆಟ್ ಆಗುತ್ತೆ ಅದು ಬೇಡ ಅಂತ ಬೇರೆ ಚೂಸ್ ಮಾಡಿದಾಗ ಆವಾಗಲೇ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಕೆಲವು ಸಾರಿ ಟೋಟ್ಲಿ ರಿಜೆಕ್ಟ್ ಮಾಡಿಬಿಡ್ತೀವಿ, ಬೇಡ ನಿಮ್ಗೆ ಕರಿಗುಡಿ ಅಷ್ಟು ಸ್ಟ್ರೆಂತ್ ಇಲ್ಲ, ಲ್ಯಾಸಿಕ್ ಮಾಡಿಸ್ಕೊಬಿಡಿ ಅಂತ. ಅದಕ್ಕೆ ಮೇಲೇನೂ ಹೋಗಿ ಮಾಡಿಸಿದಾಗ ಆವಾಗ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಈಗ ನಮಗಿರೋ ಸ್ಕ್ರೀನಿಂಗ್ ಟೂಲ್ಸ್ ಯಾವುದೇ ಆಗಲಿ, ಕರಿಗುಡ್ಡೆ ಸ್ಕ್ಯಾನಿಂಗ್ ಮಾಡೋದಿರಲಿ, ಥಿಕ್ನೆಸ್ ನೋಡೋದಿರಲಿ, ಪ್ಯಾಕಿಮೀಟ್ರ್ ಇರಲಿ, ಪೆಂಟಕ್ಯಾಮ್ ಇರಲಿ, ಸಿರಸ್, ತುಂಬ ತುಂಬ ವೆರೈಟೀಸ್ ಆಫ್ ಸ್ಕ್ರೀನಿಂಗ್ ಟೂಲ್ಸ್ ಬಂದಿದೆ. ಸೊ ಅದೆಲ್ಲ ನಮ್ಗೆ ಒಂದು ಐಡಿಯಾ ಕೊಡುತ್ತೆ ಈ ಥರ ಇದೆ, ಸಮಸ್ಯೆ ಆಗ್ಬೋದಾ ಇಲ್ವಾ ಅಂತ. ಅದನ್ನು ಮೀರಿ ನಾವು ಮಾಡಿದಾಗ ಸಮಸ್ಯೆಗಳಾಗುತ್ತೆ. ಸೊ ಆ ಲಿಮಿಟಲ್ಲೇ ನಾವು ಮಾಡಿಕೊಂಡಾಗ ಜಾಸ್ತಿ ಸಮಸ್ಯೆಗಳಿಗೆ ಬರಲ್ಲ. ಸರಿ, ಈಗ ನರಗಳ ದೋಷ ಅಂತ ಕಂಡು ಬಂದಾಗ ಇದರಿಂದ ಕಣ್ಣಿನ ಸಮಸ್ಯೆನೂ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್, ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ. ಓಕೆ, ಜನರಲ್ ಆಗಿ ನಾವು ಒಂದು ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ನರ ಅಂದರೆ ಎಲ್ಲ ಸೇರ್ಸ್ ನರ ಅಂದ್ಬಿಡ್ತೀವಿ. ಸೊ ಇದರಲ್ಲಿ 2 ಪೋರ್ಷನ್ ಬರುತ್ತೆ, ಒಂದು ಆಪ್ಟಿಕ್ ನರ್ ಒಂದು ಬರುತ್ತೆ, ಇನ್ನೊಂದು ರೆಟಿನಾ ಅಂತ ಬರುತ್ತೆ. ಸೊ ರೆಟಿನಾ ಅನ್ನೋದು ನಿಮಗೆ ತುಂಬ ಜನ ಕೇಳ್ಬೋದು, ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ ಮೋಸ್ಟ್ ಕಾಮನ್ಲಿ ಕೇಳಿರೋದು ಎಲ್ಲರೂ. ಶುಗರ್ ಪೇಷಂಟ್ಸ್ಗೆ ಕಣ್ಣಲ್ಲಿ ರಕ್ತಸ್ರಾವ ಆಯಿತು, ಬ್ಲೀಡಿಂಗ್ ಆಯಿತು, ದೃಷ್ಟಿ ಹೋಯಿತು ಅಂತ. ಸೊ ಅದೊಂದು, ಇನ್ನೊಂದು ಆಪ್ಟಿಕ್ ನರ್ವ್ ಅಂತೀವಿ. ಸೊ ಅದು ನಿಮಗೆ ಗ್ಲಾಕೋಮಾ ಅಂತೀವಿ, ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಆ ನರ ಕೆಟ್ಟೋಯ್ತು ಅಂತ. ಯಾವುದೇ ಸಮಸ್ಯೆ ಆದರೂ ನರದ ಸಮಸ್ಯೆ ಆದಾಗ ಫಸ್ಟ್ ಅಫೆಕ್ಟ್ ಆಗೋದೇ ದೃಷ್ಟಿ ನಿಮಗೆ. ಆ್ಯಂಡ್ ಇನ್ನೊಂದು, ಈ ನರದ ಸಮಸ್ಯೆಗಳು ಒಂಥರ ಇರಿವರ್ಸಿಬಲ್. ನಿಮ್ಗೆ ಪೊರೆ ಒಂದು ದಿವಸ ವೆಯ್ಟ್ ಮಾಡಿದ್ರು, ಒಂದು ತಿಂಗಳು ಒಂದು ವರ್ಷ ವೆಯ್ಟ್ ಮಾಡಿದ್ರು ದೃಷ್ಟಿ ಆಪರೇಷನ್ ಮಾಡಿದ್ರೆ ದೃಷ್ಟಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ನರದ ಸಮಸ್ಯೆ ಆ ಥರ ಅಲ್ಲ. ನಿಮಗೆ ಎಷ್ಟು ದೃಷ್ಟಿ ಕಳ್ಕೊಂಡಿರ್ತೀರೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ, ಸೊ ಎಷ್ಟಿರುತ್ತೋ ಅಷ್ಟು ಉಳ್ಕೊಳುತ್ತೆ ಅಷ್ಟೇ, ಹೋಗಿರೋ ದೃಷ್ಟಿ ಬರೋ ಸಾಧ್ಯತೆ ತುಂಬ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನರದ ಸಮಸ್ಯೆನ ತುಂಬ ನೆಗ್ಲೆಕ್ಟ್ ಮಾಡಬಾರ್ದು ನಾವು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ನರದ ಸಮಸ್ಯೆನ ಟ್ಯಾಕಲ್ ಮಾಡಿದ್ರೆ ತುಂಬ ಒಳ್ಳೆಯದು. ಸರಿ, ಗ್ಲೌಕೋಮಾ ಅಂದ್ರೆ ಏನು ಸರ್? ಯಾಕಂದ್ರೆ ಈ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಕುರುಡುತನ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತ. ಸೊ ಗ್ಲಾಕೋಮಾ ಅನ್ನೋದು ರಫ್ ಆಗಿ ಹೇಳಬೇಕು ಅಂದರೆ ನಿಮಗೆ ಕಣ್ಣಿನಲ್ಲಿ ಪ್ರೆಷರ್, ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆಗ್ತಾ ನಾವು ಆಪ್ಟಿಕ್ ನರ್ವ್ ಅಂತ ಹೇಳಿದ್ವಲ್ಲ, ಆ ನರ್ವ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆಪ್ಟಿಕ್ ನರ್ವ್ ನಮ್ಗೆ ಹೆಂಗಿರುತ್ತೆ ಅಂದರೆ ಈ ಹಳೆ ಫೈಬರ್ ಕೇಬಲ್ ಬರ್ತಿತ್ತಲ್ಲ ಟೆಲಿಫೋನ್, ಆ ಥರ ಇರುತ್ತೆ ನಮಗೆ. ಸೊ ಅದನ್ನ ಕಟ್ ಮಾಡೋಕೆ ಚಿಕ್ಕದು ವೈರ್ಸ್ ಇರುತ್ತೆ, ಸೇಮ್ ಅದೇ ಥರನೇ ಪ್ಯಾಟರ್ನ್ ನಮಗೆ ಆಪ್ಟಿಕ್ ನರ್ವ್ ಅಲ್ಲಿ ಇರುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಆ ನರಳು ಒಂದೊಂದೇ ಕಟ್ ಆಗ್ತಾ ಬರುತ್ತೆ ನಿಮಗೆ. ಅದು ಹೋಗಿರೋ ನರ ಮತ್ತೆ ಏನು ಮಾಡಿದ್ರೂ ಬರಲ್ಲ ನಿಮಗೆ. ನಾವು ಯಾವಾಗ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವೋ ಉಳಿದಿರೋ ನರನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡಬೇಕಷ್ಟೆ. ಸೊ ಮೇನ್ ಥಿಂಗ್ ಆ್ಯಂಟಿಗ್ಲೋಕೋಮ್ ಮೆಡಿಸಿನ್ಸ್ ಅಂತ ಕೊಡ್ತೀವಿ. ಸೊ ಅದರಿಂದ ಯೂಶಲಿ
ಡಿಸೀಸ್ನ ಅದು ಕಾಯಿಲೆನ ನಾವು ಒಂದು ಲೆವೆಲಲ್ಲಿ ಇಟ್ಕೋಬೋದು ಅಷ್ಟೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ಸೈಲೆಂಟ್ ಕಿಲ್ಲರ್ ಅಂತೀವಿ, ಸೈಲೆಂಟ್ ಥೀಫ್ ಆಫ್ ದ ಐಸೈಟ್ ಅಂತ. ಸೊ ಇದು ಗೊತ್ತೇ ಆಗಲ್ಲ ಮೋಸ್ಟ್ ಆಫ್ ದ ಪ್ರೆಷರ್ ಜಾಸ್ತಿ ಆದ್ರೂ ಗೊತ್ತಾಗಲ್ಲ ತುಂಬ ಜನಕ್ಕೆ. ನಮ್ಗೆ ಏನೇ ಇದ್ರೂ ಸಮಸ್ಯೆ ಕಾಣಬೇಕು ಅದರಿಂದ ಅಂದರೆ ಪ್ರೆಷರ್ ಒಂದು 40 ದಾಟ್ಕೊಂಡು ಹೋದರೆ ಗೊತ್ತಾಗುತ್ತೆ. ನಾರ್ಮಲಿ 20 ಒಳಗಡೆ ಇರುತ್ತೆ ಪ್ರೆಷರ್ಸು ನಮಗೆ. ಸೊ 25-30 ಆದರೂ ಗೊತ್ತಾಗಲ್ಲ. ಸೊ 40-45 ಆದಾಗ ನರ ಸ್ಟ್ರೆಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಣ್ಣು ಸ್ಟ್ರೆಚ್ ಆಗುತ್ತೆ, ಆವಾಗ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ಅಲ್ಲಿವರೆಗೂ ಗೊತ್ತಾಗಲ್ಲ. ಕೆಲವರಿಗೆ 25-30 ಇದರಲ್ಲೇ ಪ್ರೆಷರ್ ತುಂಬ ವರ್ಷಗಳಿಂದ ಇದ್ದು ದೃಷ್ಟಿ ಪೂರ್ತಿ ಹೋದ್ಮೇಲೆ ನಮ್ಮ ಹತ್ರ ಬರ್ತಾರೆ. ಯಾಕಂದರೆ ಯೂಶಲಿ ನಮಗೆ ಬಾಡಿಯಲ್ಲಿ ಕಾಂಪನ್ಸೇಷನ್ ತುಂಬ ಇರುತ್ತೆ. ಸೊ ಅಂದರೆ ಸ್ವಲ್ಪ ದೃಷ್ಟಿ ಕಡಿಮೆ ಆಗ್ತಿದೆ ಅಂದರೆ ಇನ್ನೊಂದು ಕಣ್ಣಲ್ಲಿರೋ ದೃಷ್ಟಿ ಓವರ್ಲ್ಯಾಪ್ ಆಗ್ತಿರುತ್ತೆ ನಮಗೆ. ಸೊ ಹಂಗಾಗಿ ಅಷ್ಟು ಬೇಗ ಗೊತ್ತಾಗಲ್ಲ ನಮಗೆ. ಗ್ಲಾಕೋಮಾದಲ್ಲಿ ಸೈಡ್ ವಿಷನ್ ಹೋಗ್ತಾ ಇರುತ್ತೆ ನಮಗೆ, ಹೋಗ್ತಾ ಹೋಗ್ತಾ ಚಿಕ್ಕದಾಗಿ ಕಾಣಿಸೋಕೆ ಶುರುವಾಗುತ್ತೆ, ಕೊನೆಯಲ್ಲಿ ಟನಲ್ ವಿಷನ್ ಇಷ್ಟು ಮಾತ್ರ ಕಾಣಿಸುತ್ತೆ ಅಷ್ಟೆ. ಒಂದು ಇಷ್ಟು ವಿಷನ್ ಇರೋ ಪೇಷಂಟ್ ಅವರು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲ್ಲ ನಿಮಗೆ. ಯಾಕಂದ್ರೆ ಸಪೋಸ್ ಇಷ್ಟು ಕಾಣಿಸ್ತಿದೆ ಅಂದರೆ ಅವ್ರಿಗೂ ಸೈಡಲ್ಲಿ ನೋಡ್ಬೇಕಾದ್ರೆ ಹಿಂಗೆ ತಿರುಗಿ ನೋಡ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಮ್ಯಾನುವರ್ಸ್ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಅದು ಸಮಸ್ಯೆ ಅನಿಸೋದೇ ಇಲ್ಲ ಅವ್ರಿಗೆ. ಯಾವುದೋ ಒಂದು ಕಾರಣಕ್ಕೆ ಬಂದು ಹಾಸ್ಪಿಟ್ಲಿಗೆ ತೋರಿಸಿದಾಗ ಅದು ಡಿಟೆಕ್ಟ್ ಆಗುತ್ತೆ. ಸರಿ, ಕೆಲವ್ರ ಹತ್ರ ಕಣ್ಣಿನ ಸಮಸ್ಯೆ ಇದ್ದಾಗ ಈ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದಾಗ, ಇಲ್ಲಾಂದ್ರೆ ಯಾರೊಬ್ರು ಪರಿಚಿತರು ಯಾರೋ ಹೇಳಿರ್ತಾರಲ್ಲ, ಕಣ್ಣಿನಗೆ ಸಂಬಂಧಪಟ್ಟಂತ ನೀವು ಯೋಗ ಮಾಡಿದ್ರೆ ನಿಮಗೆ ಸ್ಪೆಕ್ಟ್ಸ್ ನೀವು ಅವಾಯ್ಡ್ ಮಾಡ್ಬೋದು, ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಸರಿನಾ ಅಂತ. ಸೊ ಮುಂಚೆನೇ ಇದು ಮಾತಾಡಿದ್ವಿ ನಾವು. ಸೊ ಡೆಫಿನೆಟ್ಲಿ ಯಾವುದೇ ಥರ ಎಕ್ಸಸೈಸ್ ಆಗಲಿ ಏನೇ ಆಗಲಿ ನಂಬರ್ನ ಹೋಗ್ಲಾಡ್ಸಲ್ಲ ನಿಮಗೆ. ಇನ್ನೊಂದು, ಕಣ್ಣಿಗೆ ಸ್ಪೆಷಲ್ಲಾಗಿ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕಣ್ಣು ಒಂದು ಯಾವ ಥರ ಆರ್ಗನ್ ಅಂದರೆ ನಿಮಗೆ ಅದು ನೀವು ಮಲಗಿದ್ದಾಗಲೂ ಎಕ್ಸಸೈಸ್ ಮಾಡ್ತಿರುತ್ತೆ. ಈಗ ಸ್ಲೀಪಲ್ಲಿ ಎರಡು ಥರ ಅಂತ ಹೇಳ್ತೀವಿ ನಿದ್ದೆಯಲ್ಲಿ, ರೆಮ್ ಸ್ಲೀಪ್ ಅಂತ, ರೆಮ್ ಸ್ಲೀಪ್ ಆ್ಯಂಡ್ ನಾನ್ ರೆಮ್ ಸ್ಲೀಪ್ ಅಂತ, REM ಸ್ಲೀಪ್ ಅಂತ. ರೆಮ್ ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂತ, ಅಂದರೆ ನಿಮ್ಮ ಕಣ್ಣು ಮಲಗಿದ್ದಾಗ್ಲೂ ಓಡಾಡ್ತಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಸಪ್ರೇಟಾಗಿ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ ನಿಮ್ಗೆ. ಸೊ ಓನ್ಲಿ ಥಿಂಗ್, ನೀವು ಒಂದೇ ಕಡೆ ದಿಟ್ಟಿಸ್ ನೋಡ್ತಿರ್ತೀರ, ಎಸ್ಪೆಷಲಿ ಈ ಮೊಬೈಲ್ಸು ಸ್ಕ್ರೀನ್ಸು ನೋಡಬೇಕಾದ್ರೆ. ಸೊ ಅದನ್ನು ಹೋಗ್ಲಾಡಿಸೋದಕ್ಕೆ ನಾವು ಅದೇ ಹೇಳೋದು, ಡಿಸ್ಟೆನ್ಸ್ ಸ್ವಲ್ಪ ನೋಡ್ತಾ ಇರಿ, ಈ ಥರ ಎಕ್ಸಸೈಸ್ ಮಾಡೋದು ಒಳ್ಳೇದು. ಅದರ್ವೈಸ್ ನಾರ್ಮಲ್ ರುಟೀನ್ಸ್ ಮಾಡ್ತಿದ್ರೆ ಅಂದರೆ ನಿಮ್ಮ ಯೂಶಲಿ ರುಟೀನ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ತೀರೋ ಎಲ್ಲ ಅದರಲ್ಲಿ ನಿಮ್ಗೆ ನಿಯರು ಡಿಸ್ಟೆನ್ಸ್ ಎಲ್ಲ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀರ. ಸೊ ಸಪ್ರೇಟಾಗಿ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಅಷ್ಟೊಂದು ಇರಲ್ಲ. ಅಂಟಿನ್ ಅನ್ಲೆಸ್ ನೀವು ಒಂದು ಸೆಡೆಂಟ್ರಿ ಲೈಫ್ ಸೆಟ್ ಆಗ್ಬಿಟ್ಟು ಬರೀ ನಾನು ಸ್ಕ್ರೀನ್ಸೇ ನೋಡ್ತಿರ್ತೀನಿ ಅಂಥವ್ರಿಗೆ ಡೆಫಿನೆಟ್ಲಿ ಡಿಸ್ಟೆನ್ಸು ನಿಯರ್ ಆವಾಗವಾಗ ಸ್ವಲ್ಪ ಚೇಂಜ್ ಮಾಡಿ ಮಾಡಿ ನೋಡ್ತಾ ಇದ್ರೆ ಒಳ್ಳೆಯದು. ಸರಿ, ಕಣ್ಣಿಗೆ ಕೆಳಭಾಗ ಅಥವಾ ಮೇಲ್ಭಾಗದಲ್ಲಿ ಒಟ್ಟಿನಲ್ಲಿ ಕಣ್ಣು ಈ ಥರ ಹಿಂಗೆ ಉರಿಯತ್ತೆ ಜಾಸ್ತಿ, ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಂದಷ್ಟು ಜನ ಹಿಂಗೆ ಸಮಸ್ಯೆ ಎಲ್ಲ ಹೇಳ್ತಾರಲ್ಲ, ಯಾವ ಕಾರಣಕ್ಕೆ ಅದು ಉರಿ ಬರುತ್ತೆ ಅಂತ, ಏನಾದರೂ ಹೀಟ್ ಆದರೆ ಈ ಸಮಸ್ಯೆ ಆಗುತ್ತಾ ಹೇಗೆ? ಓಕೆ, ಸೊ ಕಣ್ಣು ಕೆಂಪಾಗೋದು ತುಂಬ ಕಾಮನ್ ಆಗಿ ನೋಡ್ತೀವಿ ನಾವು. ಒಂದು ಈಗ ಜಾಸ್ತಿ ನೋಡ್ತಿರೋದು ಕಣ್ಣು ಕೆಂಪಾಗೋದು ಕಂಪ್ಯೂಟರ್ ಯೂಸರ್ಸ್, ಸಿಸ್ಟಮ್ ಯೂಸರ್ಸ್ ಅವ್ರಿಗೆ. ಆ್ಯಸ್ ಸಚ್ ನಾವು ಮುಂಚೆ ಹೇಳ್ದಂಗೆ ತುಂಬ ಸ್ಟೇರ್ ಲುಕ್ ಅಂತೀವಿ ನಾವು, ಏನನ್ನ ಒಂದು ಪುಸ್ತಕ ಓದಬೇಕಾದ್ರೆ ತುಂಬ ದಿಟ್ಟಿಸ್ ನೋಡ್ತಾ ಇರ್ತೀವಿ, ಬ್ಲಿಂಕಿಂಗ್ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಕಣ್ಣು ತುಂಬ ಎಕ್ಸ್ಪೋಸ್ ಆಗುತ್ತೆ, ಆವಾಗ ಡ್ರೈ ಆಗುತ್ತೆ ಕಣ್ಣು, ಕೆಂಪಾಗುತ್ತೆ. ಸೊ ನಾವು ಮುಂಚೆನೇ ಹೇಳ್ದಂಗೆ ಆವಾಗ ಬ್ಲಿಂಕ್ ಮಾಡ್ತಿರ್ಬೇಕು, ಹೈಡ್ರೇಷನ್ ಜಾಸ್ತಿ ಮಾಡ್ಕೊಳ್ಳಿ, ಆವಾಗವಾಗ ದೂರದ್ದು ಹತ್ತಿರದ್ದು ನೋಡ್ತಾ ಇದ್ರೆ ಆಟೋಮೆಟಿಕಲಿ ಸರಿ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಇದರಲ್ಲಿ ಏನಂದರೆ ವೆಲ್ಡಿಂಗ್ ಆರ್ಕ್ ಇದೆಯಲ್ಲ ಅದು ತುಂಬ ಡೇಂಜರಸ್ಸು, ತುಂಬ ಬ್ರೈಟ್ ಇರೋದು ಲೈಟ್ ಅದು. ಸಪೋಸ್ ನೀವು ಅದನ್ನು ವಿತೌಟ್ ಗ್ಲಾಸಸ್ ಕೆಂಪು ಕಪ್ಪು ಕನ್ನಡಕ ಹಾಕೊಳ್ದಂಗೆ ಅದನ್ನು ಅದನ್ನೇ ನೋಡ್ತಿದ್ರೆ ನಿಮಗೆ ಸ್ವಲ್ಪ ಹೊತ್ತಿಗಾಗಲೇ ನಿಮಗೆ ಕಣ್ಣಿನಲ್ಲಿ ಕರಿಗುಡ್ಡೆಲೆ ಫ್ರ್ಯಾಕ್ಚರ್ಸ್ ಆಗ್ಬಿಡುತ್ತೆ, ಮೈಕ್ರೋ ಫ್ರ್ಯಾಕ್ಚರ್ಸ್ ಅಂತೀವಿ. ಸೊ ಆ ಥರ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಂಗಾಗಿ ಯಾವತ್ತೇ ಆಗಲಿ ನಿಮ್ಮ ವೆಲ್ಡಿಂಗ್ ಆರ್ಕ್ನ ಯಾವತ್ತೂ ದಿಟ್ಟಿಸಿ ನೋಡೋಕ್ಕೆ ಹೋಗಬಾರ್ದು, ಆ್ಯಂಡ್ ವಿತೌಟ್ ಗ್ಲಾಸಸ್ ಯಾವತ್ತೂ ನೋಡಬಾರ್ದು. ಯೂಶಲಿ ನಮ್ಮ ವರ್ಕರ್ಸ್ ಎಲ್ಲ ಬರೋದು ಯಾವಾಗಲೂ ಸಾಯಂಕಾಲದ ಹೊತ್ತು ಬರ್ತಾರೆ, ಅದೇ ಬೆಳಗ್ಗೆ ಹೊತ್ತು ನೀಟಾಗಿ ಹೋದ ತಕ್ಷಣ ಕನ್ನಡಕ್ಕೆ ಹಾಕೊಂತಾರೆ, ನೀಟಾಗಿ ಕೆಲಸ ಮಾಡ್ತಾರೆ, ಸಾಯಂಕಾಲ ಸ್ವಲ್ಪ ಒಂದು ಇಷ್ಟೇಷ್ಟು ಕೆಲಸ ಆಯ್ತು ಸರ್ ಮಾಡೋಕ್ಕೆ ಹೋದೆ ಕಣ್ಣಿಂಗ್ ಆಗೋಯ್ತು ಅಂತ, ಬಟ್ ಅದು ಬಂದರೆ ಆಟೋಮೆಟಿಕ್ಲಿ ಸೆಟ್ ಆಗುತ್ತದು, ಕೆಲವು ದಿವಸ ಆದಮೇಲೆ ಡ್ರಾಪ್ಸ್ ಕೊಟ್ಟರೆ ಸರಿ ಹೋಗುತ್ತೆ. ಸೊ ಬಟ್ ನಿಮ್ಗೆ ಅದು ಸೆಕೆಂಡ್ಸಲ್ಲಿ ಬಂದಿರೋ ಸಮಸ್ಯೆ ಹೋಗೋದಕ್ಕೆ ವಾರಾನುಗಟ್ಟಲೆ ಆಗುತ್ತೆ ನಿಮ್ಗೆ, ಅದು ಸಮಟೈಮ್ಸ್ ತುಂಬ ಸಿವಿಯರು ಆಗೋ ಸಾಧ್ಯತೆ ಇರುತ್ತೆ. ಏನಾದ್ರೂ ಧೂಳು ಕಡ್ಡಿಗೆ ಏನಾದ್ರೂ ಬಿದ್ದಾಗ ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಹೋದಾಗ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನ ಕಣ್ಣದ್ರಲ್ಲಿ ಬಡಿದ್ರೆ ಎಲ್ಲ ಆಚೆ ಬರುತ್ತೆ ಕಸ ಅಂತ ಹೇಳ್ತಾರಲ್ಲ, ಈ ಪ್ರಯೋಗ ವರ್ಕ್ ಆಗುತ್ತಾ ಸರ್? ಸಿ, ಕಣ್ಣಿಗೆ ನೀವು ನೀರು ಬಿಟ್ಟು ಬೇರೆ ಏನು ಹಾಕಬಾರದು. ಓಕೆ, ಸೊ ಸಪೋಸ್ ಏನನ್ನ ಕಣ್ಣಲ್ಲಿ ಏನೋ ಬಿದ್ದಿದೆ ಅಂದಾಗ ನೀರಲ್ಲಿ ತೊಳ್ಕೊಳ್ಳೋದು ಅದೇನು ಕೆಟ್ಟದಲ್ಲ, ಒಳ್ಳೆಯದೇ. ಫಸ್ಟ್ ಟ್ರೈ ಮಾಡಿ ಅದನ್ನ. ಸೊ ಅದ್ರಲ್ಲಿ ಬಂತು ವೆಲ್ ಆ್ಯಂಡ್ ಗುಡ್, ಫಸ್ಟ್ ಮಾಡಬೇಕಿರೋದೇ ಅದು. ನೀವು
ಸಪೋಸ್ ಅಂಟಿಲ್ ಅನ್ಲೆಸ್ ನಿಮಗೆ ಕಣ್ಣು ತುಂಬ ಏಟು ಬಿದ್ದಿದೆ, ಕಣ್ಣು ಓಪನ್ ಆಗಿದೆ ಅಂದಾಗ ಏನು ಮಾಡೋಕ್ಕೆ ಹೋಗಬಾರ್ದು. ಕಣ್ಣು ಓಪನ್ ಆಗಿಲ್ಲ, ಚೆನ್ನಾಗೇ ಇದೆ, ಸೊ ಓನ್ಲಿ ಏನೋ ಕಣ್ಣಲ್ಲಿ ಧೂಳು ಬಿದ್ದಿದೆ, ಡಸ್ಟ್ ಬಿದ್ದಿದೆ, ಫಸ್ಟ್ ಮಾಡಬೇಕಿರೋದು ನೀವು ನೀರಲ್ಲಿ ಹಾಕಿ ತೊಳ್ಕೊಳ್ಳಿ. ಫಸ್ಟ್ ಏಡ್ ಥರ ಮನೇಲಿ ಸಪೋಸ್ ಅದರಲ್ಲೂ ಬರ್ತಾ ಇಲ್ಲ ಅಂದರೆ ನಿಮ್ಗೆ ಅದು ಏನೋ ಒಂದು ಒಂದು ಕಲ್ಲು ಇರ್ಬೋದು, ಡಸ್ಟ್ ಇರ್ಬೋದು, ಹೋಗಿ ಅಂಟ್ಕೊಂಡ್ಬಿಟ್ಟಿದೆ ಕಣ್ಣಿಗೆ ಅಂತ, ಅದು ನೀವೇನೇ ಮಾಡಿದ್ರೂ ಬರಲ್ಲ. ಇನ್ನೊಂದು ಹೇಳಬೇಕಿರೋದು ನಮ್ಮ ವೀಕ್ಷಕರಿಗೆ ಅಂದರೆ ಬೇರೆ ಥರ ಯಾವುದು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಬೆಣ್ಣೆ ಹಾಕಿ ತೆಗಿಯೋದು, ನಾಲ್ಗೆಲ್ ತೆಗಿಯೋದು, ನಾರಲ್ಲಿ ತೆಗಿಯೋದು, ತುಪ್ಪದಲ್ಲಿ ತೆಗಿಯೋದು ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಕಣ್ಣಲ್ಲಿ ಕರಿಗುಡ್ಡೆ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ನಮಗೆ. ಆ ಕರಿಗುಡ್ಡೆ ಟ್ರಾನ್ಸ್ಪರೆನ್ಸಿ ಉಲ್ಟೋಯ್ತು, ನಿಮಗೆ ದೃಷ್ಟಿ ಹೋಯಿತು ಅಂತ. ಕರಿಗುಡ್ಡೆಯಲ್ಲಿ ನಿಮಗೆ ರಕ್ತ ಸರ್ಕ್ಯುಲೇಷನ್ ಇರಲ್ಲ, ಸೊ ಹಂಗಾಗಿ ಏನನ್ನ ಕರಿಗುಡ್ಡೆಯಲ್ಲಿ ಏನನ್ನ ಹುಣ್ಣಾಯಿತು ಅಂದರೆ ಅದು ಸರಿಯಾಗ ತುಂಬ ಟೈಮ್ ತೊಗೊಳುತ್ತೆ, ಆ್ಯಂಡ್ ಬೇಗ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ಈ ತುಪ್ಪ ಬೆಣ್ಣೆ ಇದೆಲ್ಲ ಹಾಕ್ತೀವಿ ಅಂದ್ಕೊಳ್ಳಿ, ಅದೆಲ್ಲ ಹಾಕಿದಾಗ ನಿಮ್ಗೆ ಫಂಗಸ್ಗೆ ತುಂಬ ಒಳ್ಳೆ ಕಲ್ಚರ್ ಮೀಡಿಯಾ ಅದು, ಅಂದರೆ ಫಂಗಸ್ಗೆ ಒಳ್ಳೆ ಫೀಸ್ಟ್ ಇದ್ದಂಗೆ ಅದು, ಮೃಷ್ಟಾನ್ನ ಭೋಜನ. ನೀವು ಕರೆದ್ಬಿಟ್ಟು ಅದನ್ನು ಇದು ಇನ್ವೈಟ್ ಮಾಡ್ದಂಗೆ ಇರುತ್ತೆ ಫಂಗಸ್ನ. ಸೊ ಚಿಕ್ಕದಾಗಿ ಒಂದು ಸ್ಕ್ರ್ಯಾಚ್ ಆಗಿರೋದನ್ನ ನಾವು ಫಂಗಸ್ ಕರೆದು ಅದ್ರಲ್ಲಿ ದೊಡ್ಡದಾಗಿ ಹುಣ್ಣು ಮಾಡ್ದಂಗೆ ಆಗುತ್ತೆ. ಯಾವತ್ತೂ ನೀವು ಬೆಣ್ಣೆ ತುಪ್ಪ ಕಣ್ಣಿಗೆ ಹಾಕಕ್ಕೆ ಹೋಗ್ಬಾರ್ದು. ಸೊ ಯಾವುದೇ ಥರ ಅನ್ಹೈಜಿನಿಕ್ ಥಿಂಗ್ಸ್ ಕಣ್ಣಿಗೆ ಹಾಕಬಾರ್ದು. ಸೊ ನಾರಾಗಲಿ ವಾಟ್ ಎವರ್ ಏನೇ ಯೂಸ್ ಮಾಡಲಿ, ನೀವು ಯಾವುದೇ ಥರದ್ದು ಅನ್ಹೈಜಿನಿಕ್ ಥಿಂಗ್ಸು ಕಣ್ಣಿಗೆ ಹೋಗಬಾರ್ದು. ಅದೇ ಎಲ್ಲರೂ ಹೇಳ್ತಲ್ಲ ಕಣ್ಣು ಸೆನ್ಸಿಟಿವ್, ಹಂಗೆ ಮೇಂಟೈನ್ ಮಾಡ್ಕೊಳ್ಳಿ. ಸರಿ, ಈಗ ಕಣ್ಣು ಸಾಮಾನ್ಯವಾಗಿ ಬಡಿತಾ ಇರುತ್ತೆ ಅಂತಾರಲ್ಲ, ಈ ರೈಟ್ ಸೈಡ್ ಲೆಫ್ಟ್ ಸೈಡ್ ಕಣ್ಣು ಯಾವಾಗಲೂ ಬಡಿತಾ ಇರುತ್ತೆ ಅಂತಾರಲ್ಲ ಸರ್, ಅದು ಯಾವ ಕಾರಣಕ್ಕೆ ಬಡಿಯುತ್ತೆ ಹಾಗೆ? ಓಕೆ, ಅದನ್ನು ಟ್ವಿಚಸ್ ಅಂತೀವಿ. ಸೊ ಯೂಶಲಿ ಕಾರಣಗಳು ಗೊತ್ತಾಗಲ್ಲ ಅದಕ್ಕೆ ಏನಕ್ಕೆ ಆ ಥರ ಆಗ್ತಿದೆ ಅಂತ ಕೆಲವ್ರಿಗೆ. ಸೊ ತುಂಬ ಸಿವಿಯರ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಜಸ್ಟ್ ಟ್ಯಾಬ್ಲೆಟ್ ಕೊಟ್ಟು ನಾವು ಮೇಂಟೈನ್ ಮಾಡ್ತೀವಿ. ತುಂಬ ಜಾಸ್ತಿ ಆಗ್ತಿದೆ ಅಂದಾಗ ಅದು ಬೋಟಾಕ್ಸ್ ಅಂತ ಇಂಜೆಕ್ಷನ್ಸ್ ಬರುತ್ತೆ. ಸೊ ಆ ಇಂಜೆಕ್ಷನ್ಸ್ ಕೊಟ್ಟು ಅದು ಯೂಶಲಿ 3 ಮಂತ್ಸ್ ಟು 4 ಮಂತ್ಸ್ ಅಷ್ಟೇ ಅದು ಎಫಿಕಸಿ ಇರೋದು. ಸೊ ತುಂಬ ಸಿವಿಯರ್ ಇತ್ತು ಅವ್ರಿಗೆ, ಹೆಮಿಫೇಷಿಯಲ್ ಸ್ಪ್ಯಾಸಮ್ ಅಂತೀವಿ, ಅವ್ರು ಬರೀ ಕಣ್ಣೆ ಅಂತಿಲ್ಲ, ಒಂದು ಕಡೆ ಪೂರ್ತಿ ಅವ್ರಿಗೊಂಥರ ಹಿಡ್ಕೊಂಡಂಗೆ ಅನಿಸ್ತಾ ಇರುತ್ತೆ, ಟ್ವಿಚ್ ಬರ್ತಾನೆ ಇರುತ್ತೆ, ಅವರು ತುಡಿಪು ಅಂತೀವಿ ನಾವು ಅದನ್ನು. ಸೊ ಆ ಥರ ಬರ್ತಾನೆ ಇರುತ್ತೆ ಅವ್ರಿಗೆ. ಸೊ ಅಂಥವ್ರಿಗೆ ಮಾತ್ರ ಈ ಥರ ಬೋಟಾಕ್ಸ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅದರವೈಸ್ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ. ಡೆಫಿನೆಟ್ಲಿ, ಈಗ ನೀವು ಕಣ್ಣು ಬಡಿತಾನೆ ಇತ್ತು ಅಂದರೆ ಅವ್ರಿಗೆ ಅನ್ಕಂಫರ್ಟಬಲ್ ಇರುತ್ತೆ, ಇನ್ನು ಡೈಲಿ ರುಟೀನ್ಸ್ ಅವ್ರು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದೇ ಇಲ್ಲ ಅವರು. ಸೊ ಇದ್ರ ಬಗ್ಗೆ ಅವ್ರಿಗೆ ಗಮನ ಇರುತ್ತೆ. ಸೊ ಎನಿಥಿಂಗ್ ಕಣ್ಣಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಯಾರಿಗೂ ತಡೆಯೋಕ್ಕಾಗಲ್ಲ. ನಾನು ಮುಂಚೆನೇ ಹೇಳ್ದಂಗೆ ನೀರು ಕಡಿಮೆ ಇದ್ದರೂ ಕಷ್ಟ, ನಿಮಗೆ ನೀರು ಜಾಸ್ತಿ ಇದ್ದರೂ ಕಷ್ಟ. ಹೌದು ಸರ್. ಕೊನೆಯದಾಗಿ ಈ ಡಾಕ್ಟರ್ಸ್ ಡೇ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ಗೆ ಏನು ಹೇಳ್ತೀರಾ? ಈಗ ಬರುವಂತಹ ಸ್ಟೂಡೆಂಟ್ಸ್ ಡಾಕ್ಟರ್ ಫೀಲ್ಡ್ಗೆ ಚೂಸ್ ಮಾಡ್ಕೊಂಡು ಬರ್ತಿರ್ತಾರಲ್ಲ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ, ಅವ್ರಿಗೇನು ಹೇಳ್ತೀರಾ ನಿಮ್ಮ ಫೀಲ್ಡ್ ಬಗ್ಗೆ? ಓಕೆ, ಸೊ ಡಾಕ್ಟರ್ಸ್ ನಾನೇನು ಹೇಳೋಕ್ಕಾಗಲ್ಲ. ಸೊ ಅಪ್ಕಮಿಂಗ್ ಡಾಕ್ಟರ್ಸ್ಗೆ ಒಂದೇ ವಿಚಾರ ಹೇಳ್ತೀನಿ. ಸೊ ನೋಬಲ್ ಪ್ರೊಫೆಷನ್ ಅಂತ ಎಲ್ಲರೂ ಹೇಳ್ತಾರೆ ಇದನ್ನು. ಸೊ ಡೆಫಿನೆಟ್ಲಿ ನೋಬಲ್ ಪ್ರೊಫೆಷನ್ನು ಆಗೋದು ನಿಮ್ಮಿಂದನೇ. ಸೊ ನೀವು ಯಾವ ಥರ ನೋಬಲಾಗಿ ಈ ಪ್ರೊಫೆಷನ್ ಇಟ್ಕೊತಿರೋ ಅದೇ ಥರ ನಿಮ್ಮ ಫ್ಯೂಚರ್ ಜನ್ರೇಷನ್ಗೂ ಈ ಪ್ರೊಫೆಷನ್ ನೋಬಲಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೋಬಲಾಗೇ ಇಟ್ಕೊಳ್ಳಿ, ನೋಬಲಾಗೇ ಕಂಟಿನ್ಯೂ ಮಾಡಿ. ಓಕೆ ಡಾಕ್ಟರ್, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎಸ್, ವೀಕ್ಷಕರೇ, ನಾವು ಕೇಳಿದ್ರಲ್ಲ ಕಣ್ಣನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಯಾವ ಥರ ಕಾಪಾಡ್ಕೊಳ್ಬೇಕು, ಪ್ರಮುಖವಾಗಿ ನಾವು ಇವತ್ತು ಮಕ್ಕಳ ಬಗ್ಗೆ ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ದೊಡ್ಡವರು ಅವರೇ ತಪ್ಪು ಮಾಡಿರ್ತಾರೆ, ಹಾಗಾಗಿ ಮಕ್ಕಳು ಕೂಡ ಸಹಜವಾಗಿ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಅದರಿಂದ ಆಗುವಂತಹ ತೊಂದರೆಗಳು ಹೇಗಿರುತ್ತೆ, ಪ್ರತಿಯೊಂದು ವಿವರವನ್ನು ನಾವು ನಿಮಗೆ ತಿಳಿಸ್ಕೊಟ್ವಿ. ನೀವು ಕೂಡ ಕಣ್ಣನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಈ ಒಂದು ಸಂಚಿಕೆಯ ಮುಖಾಂತರ ನೀವು ತಿಳಿದುಕೊಳ್ಬೇಕು, ತಿಳ್ಕೊಬೇಕು. ಹಾಗೆ ಜೊತೆಗೆ ಮುಂದೆ ಬರುವಂತಹ ಯಾರೆಲ್ಲ ಅಂದರೆ ಈಗ ಡಾಕ್ಟರ್ ಫೀಲ್ಡನ್ನು ಚೂಸ್ ಮಾಡಿ ಬರ್ತಾ ಇದ್ದೀರಿ, ಅವ್ರಿಗೂ ಕೂಡ ಇದು ಒಂದು ಸ್ಫೂರ್ತಿ. ಯಾಕಂದರೆ ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಂದು ಕಣ್ಣಿನ ಬಗ್ಗೆ ಮಾಹಿತಿಯನ್ನು ಹೇಳಿದ್ವಿ, ಜೊತೆಗೆ ನಾವು ಯಾವುದೇ ಒಂದು ವೃತ್ತಿಯಲ್ಲಿ ನಾವು ಹೋದರೂ ಕೂಡ ಅದೇ ರೀತಿಯಾಗಿ ನಮ್ಮ ಒಂದು ಪ್ರಾಮಾಣಿಕವಾಗಿ ಕಾಯಕವೇ ಕೈಲಾಸ ಅನ್ನೋ ರೀತಿಯಾಗಿ ನಾವು ಮುಂದುವರಿಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಒಂದು ಉದ್ದೇಶ. ಜೊತೆಗೆ ನಿಮಗೆ ನಿಮ್ಮಲ್ಲಿ ಇರುವಂತಹ ಸಮಸ್ಯೆಗಳು ಏನು ಅದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳಬಹುದು. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.